లక్ష్మీ క్షీర సముద్ర రాజతనయీ దాసీభూత దేవవనిత లోకైక దీపాంకురం మాతా నమోస్తుతే. ಬೆಳೆ ತಂದು ಕುಡಿಯುವ ಜನ ತಂದು
ತಿಂದುವಿನಗೆಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೆ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯೂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆಯೊಂದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮಡದೆಯು ಸಿಕ್ಕಿದವೇ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದಾತೆಗೆ ಮಾಡುವೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಪ್ರಶ್ನೆ, ಜೀವನದಿ ಕಾವೇರಿನ ಒಂದು ಹೆಣ್ಣುಗೋಸಿ ಹಾಡಿದ್ರಲ್ಲ, ಯಾಕೆ ಸರ್? ಗುಡ್ ಕ್ವಶನ್. ನೋಡಿ, ತಲಕಾವೇರಿಯಲ್ಲಿ ಹುಟ್ಟಿ ಬೆಟ್ಟ ಗುಡ್ಡ ಕಾಡು ಮೇಡು ಊರುಗಳನ್ನ ದಾಟಿ ಒಂದು ಮಹಾನದಿಯಾಗಿ ಮಾರ್ಪಡುತ್ತೆ. ನಮಗೆಲ್ಲ ಕುಡಿಯೋಕೆ ನೀರು ಕೊಡುತ್ತೆ, ವಿದ್ಯುತ್ ಕೊಡುತ್ತೆ, ಹೊಲ ಗದ್ದೆಗಳಿಗೆ ನೀರು ನೀಡಿ ಹೊಸ ಪೈರುಗಳನ್ನ ಬೆಳೆಸ್ತಾ ನಮಗೆಲ್ಲ ಅನ್ನಕ್ಕೆ ದಾರಿ ಮಾಡಿಕೊಡುತ್ತೆ. ಇಷ್ಟೊಂದು ನಿಸ್ವಾರ್ಥದಿಂದ ಸೇವೆ ಮಾಡೋದು ಒಂದು ನದಿ. ಅದಕ್ಕೆ ಅದನ್ನು ಜೀವನದಿಯಿಂದ ಕರೀತಾರೆ. ಹೆಣ್ಣಿನ ಬಾಳು ಕೂಡ ಒಂದು ಥರ ನದಿ ಥರನೇ ತಾನೆ? ತಪ್ಪು ಸರ್. ಗಂಡು ಮಾಡದಿರೋದನ್ನ ಹೆಣ್ಣು ಏನು ತಾನೆ ಮಾಡ್ತಾಳೆ ಸರ್? ಗಂಡು ಜೀವನದಿ ಅಲ್ವಾ ಸರ್? ಪ್ರತಿಯೊಬ್ಬ ಗಂಡು ಅವ್ರವ್ರ ಮನೆಯಲ್ಲಿ ಬಾವಿ ಇದ್ದ ಹಾಗೆ, ಯಾವ ಮನೇಲಿ ಹುಟ್ಟುತ್ತಾನೋ ಆ ಮನೆಗೆ ಮಾತ್ರ ಉಪಯೋಗಕ್ಕೆ ಬರ್ತಾನೆ. ಆದರೆ ಹೆಣ್ಣು ಹಾಗಲ್ಲ. ತನ್ನ ಎಲ್ಲ ರಕ್ತ ಸಂಬಂಧವನ್ನು ತೊರೆದು ಪವಿತ್ರವಾದ ಮಾಂಗಲ್ಯಕ್ಕೆ ಪರಮ ಪವಿತ್ರವಾದ ಸ್ಥಾನ ಕೊಟ್ಟು ತಾನು ನಂಬಿದ ಗಂಡನಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಾಳೆ. ಅವನ ವಂಶಾನ ಬೆಳೆಸ್ತಾ ಸೃಷ್ಟಿ ನಿಯಮನ ಪಾಲಿಸ್ತಾಳಲ್ಲ ಹೆಣ್ಣು, ಅವಳೇ ನಿಜವಾದ ಜೀವನದಿ. ಆನಂದ್ ಪ್ರಕಾಶ್. ಎಸ್ ಸರ್. ಅಜಯ್. ಎಸ್ ಸರ್. ಅಶೋಕ್. ಎಸ್ ಸರ್. ಮಾಧುರಿ. ಎಸ್ ಸರ್. ಕಾವೇರಿ. ಎಸ್ ಸರ್. ಅಲ್ಲಯ್ಯ, ತಿರುಪತಿಲಿ ನಿನಗೆ ಪ್ರತಿ ದಿವಸ ಅಷ್ಟೊಂದು ಕಲ್ಯಾಣ ಉತ್ಸವ ಆಗುತ್ತೆ, ನಮ್ಮ ಮನೇಲಿ ಒಂದು ಕಲ್ಯಾಣ ಉತ್ಸವ ಆಗೋದ್ಬೇಡವೇನಯ್ಯ? ನೋಡು, ನಿನಗಿದು ಫೈನಲ್ ವಾರ್ನಿಂಗ್. ಮುಂದಿನ ಮಾಘ ಮಾಸದಲ್ಲಿ ನನ್ನ ಮಗ ಸಾಗರ್ನ ಮದುವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂತ ಇಟ್ಕೋ, ಅವಮಾನ ನನಗಲ್ಲ ನಿನಗೆ. ಏನುಂದ್ರೆ ಲೇ ಅನ್ನಪೂರ್ಣ,
ನಾನು ನಮ್ಮ ವೆಂಕಣ್ಣ ಜೊತೆ ಮಾತಾಡ್ತಿರುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಎಷ್ಟು ಸಾವಿರ ಸಲ ಹೇಳಿದ್ದೀನಿ. ಅಯ್ಯೋ ನೀವು ಡಿಸ್ಟರ್ಬ್ ಅಂತೀರಾ, ಅಳಿಯಂದ ಫೋನ್ ಬಂದಿದೆ. ಹಲೋ ಅಳಿಯಂದ್ರೆ? ಹೌದು ನಾನೇ, ಹೇಳಿ. ಹಾ ಹಾ ಹ್ಮ್, ಏನೋ ಹುಡುಗಿ ಬಿ ಎ ಓದಿದಾಳ, ಬೆಳ್ಳಿಗೆ ಬೆಳ್ಳಿಗಿದಾಳ. ವೆರಿ ಗುಡ್ ವೆರಿ ಗುಡ್. ಏನೋ ಸಂಪ್ರದಾಯಸ್ಥ ಮನೆತನನ, ಫ್ಯಾಂಟಾಸ್ಟಿಕ್. ಸಂಗೀತ ಬೇರೆ ಬರುತ್ತಾ? ಅಯ್ಯೋ ಅಯ್ಯೋ, ನಮ್ಮ ಸಾಗರಿಗೆ ಸಂಗೀತ ಅಂದ್ರೆ ಪಂಚ ಪ್ರಾಣ. ಏನಂದ್ರಿ, ಲಕ್ಷಾಧೀಶ್ವರ ಮಗಳ. ಅಯ್ಯೋ, ಕಾರಲ್ಲಿ ಹುಟ್ಟಿ ಎ ಸಿಲ್ ಬೆಳಿತಾ ಇದ್ದಾಳ. ವೆರಿ ಗುಡ್. ಫೋನ್ ಕೊಡ್ತೀರಾ? ಅಲ್ಲ ನಾ ಮಾತಾಡ್ತೀನಿ. ಬಾವಾ, ನನಗೆ ಕಾರು ಗಿರು ಎ ಸಿ ಗೀಸಿ ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ನಾನು ಬಡವರ ಮನೆ ಹುಡುಗಿನೇ ಮದುವೆ ಆಗೋದು, ನನಗೆ ಶ್ರೀಮಂತರ ಮನೆ ಹುಡುಗಿ ಬೇಡ ಬೇಡ ಬೇಡ. ಫೋನ್ ಇಡಿ ಬಾವಾ. ಅಯ್ಯೋ ದುಡ್ಡು ಖರ್ಚಾಗತ್ತೆ, ಫೋನ್ ಇಡಿ ಬಾವಾ. ಹಲೋ ವೆಂಕಣ್ಣ, ನಮ್ಮ ಜಡ್ಜ್ಮೆಂಟ್ ಇರಲಿ, ನಿನ್ನ ಜಡ್ಜ್ಮೆಂಟ್ ಏನಯ್ಯ? ಈ ಮನೆ ಸೊಸೆ ಆಗೋಳು, ಎಲ್ಲಿದ್ದಾಳಯ್ಯ ಈ ಮನೆ? ಎಫ್ ಡಿ ಲಿಟ್ಟಿರೋ 400,000 ಅವಳಿಗೆ ಕೊಟ್ಟು ಒಂದು ಮದುವೆ ಮಾಡಿ ಮುಗಿಸ್ಬೇಕು. ಅದಕ್ಕೆ ಯಾವುದಾದ್ರೂ ಒಂದು ವರ ಇದ್ರೆ ಹೇಳಿ ಈಶ್ವರಪ್ಪರೆ. ಯಾವ ಜಾತಿ ಕುಲ ಆದ್ರೂ ಪರವಾಗಿಲ್ಲ, ಗುಣವಂತನಾಗಿದ್ರೆ ಸಾಕು. ಹೀಗಾಗಂತೀರಾ? ಆಮೆ ಜಾತಿ ಕುಲ ಗೋತ್ರ ಜಾತಕ ಎಲ್ಲ ವಿಚಾರಿಸ್ತೀರಾ? ನಾನು ಸತ್ ಮೇಲೆ ಅವಳಿಗೆ ಏನಾದ್ರೂ ಹಿಂಸೆ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಕಣ್ಣೀರಾಗ್ಬೇಡಿ. ನೀವು ನಗ್ನಗ್ತಾ ಇರೋವಾಗಲೇ ನಿಮ್ಮ ಮೊಮ್ಮಗಳ ಮದುವೆ ಮಾಡಿ ಮುಗಿಸ್ಬಿಡೋಣ. ಸ್ವಲ್ಪ ಬನ್ನಿ ಇಲ್ಲಿ. ಬಂದೆ ತಾಯಿ. ಏನಮ್ಮ ಅದು? ಒಂದು ಮುಖ್ಯವಾದ ವಿಚಾರ ಮಾತಾಡ್ತಿದ್ದೆ, ಕರೆದು ಬಿಟ್ಟೆ ನೀನು. ನನಗೆ ಮದುವೆ ಮಾಡಿ ನಿಮ್ ಕೈ ಕಳ್ಕೊಳ್ಳೋದೇ ಮುಖ್ಯವಾದ ಕೆಲಸ ನಿಮ್ಗೆ. ಯಾಕಮ್ಮ ಅಳ್ತಾ ಇದ್ದಿ? ನೀನ್ ಹತ್ರ ನಾನ್ ಸಹಿಸ್ಲಾರನಮ್ಮ. ಏ, ನನ್ ಮುದ್ದು ಅಲ್ವಾ, ನನ್ ಚಿನ್ನ ಅಲ್ವಾ, ನನ್ ರನ್ನ ಅಲ್ವಾ? ಇಲ್ಲ ಅಳ್ತಾ ಇನ್ನೇನ್ ಮಾಡ್ಲಿ? ದಾರಿಲಿ ಹೋಗೋರ್ನ ಕರೆದು ನೋಡಿ, ನನಗೂ ವಯಸ್ಸಾಗಿ ಹೋಗಿದೆ, ನನಗೊಬ್ಳೇ ಮೊಮ್ಮಗಳು ತಬ್ಲಿ ವಯಸ್ಸಿಗೆ ಬಂದ್ಬಿಟ್ಟಿದ್ದಾಳೆ. ಒಂದ್ ವಾರ ಇದ್ರೆ ಹೇಳಿ ಮದ್ವೆ ಮಾಡ್ಬಿಟ್ಟು ಹಾಯ ಕಣ್ ಮುಚ್ಕೋತೀನಿ ಅಂತ ಯಾವಾಗ್ಲೂ ಗೋಳಾಗ್ತಿರ್ತೀರ. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಯಾರನ್ನು ಅಂಗ್ಲಾಚಿ ಬೇಡೋದಿಲ್ಲ, ನೀನ್ ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ ಆಯ್ತಾ? ಈಗ ಹೀಗ ಹೇಳ್ತೀಯ, ನಾಳೆ ಯಾವ್ದಾದ್ರು ಸುಂದರವಾದ ಹುಡುಗ ಕಣ್ಣಿಗೆ ಬಿದ್ರೆ ತಾತ ನನಗೆ ಬೇಗ ಮದುವೆ ಮಾಡಿಬಿಡಿ, ಗಂಡರ ಮನೆಗೆ ಹೋಗಬೇಕು ಅಂತ ಹಠ ಹಿಡಿತಾ ಒಂದ್ ಕಾಲ ನಿಂತ್ಕೊಳ್ತೀಯ. ನೋಡು, ನೀನ್ ಯಾವ್ದಾದ್ರು ಹುಡುಗನ್ನ ಲವ್ ಮಾಡಿದ್ರೆ ಹೇಳು, ಕೂಡ್ಲೇ ವಾಲ್ಗ ಊದ್ಸ್ಬಿಡ್ತೀನಿ. Thank you.
ಹೃದಯದ ಕಡಲಲ್ಲಿ ಆಸೆಯ ಅಲೆಯೆದ್ದು ಹೊಮ್ಮಿದೆ ಬೋರೆಂದು ವಿರಹದಲ್ಲಿ ಬೆರೆಯುತ್ತ ತನ್ನಲ್ಲಿ ತಣಿಸುವ ನದಿಗಾಗಿ ಕಾದಿದೆ ನೋಡೆಂದು ತವ ಕದಲಿ ಪ್ರಕೃತಿ ನಿಯಮವು ಪ್ರೇಮದ ಧರ್ಮವು ಪ್ರೇಮ ಹಾಡಾಗಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಕಾವೇರಿ ಬೇಗ ಬಾ ಅಮ್ಮ ಬಸ್ ಹೊರಡ್ತಾ ಇದೆ ಕಾವೇರಿ ಸರ್ ಬಸ್ ಹೊರಟೋಯ್ತಾ ಹೌದು ಸರ್ ಬಸ್ ಹೊರಟೋಯ್ತು ತಾತನು ಹೋದ್ರು ಸರಿ ಬಾ ಡ್ರಾಪ್ ಮಾಡ್ತೀನಿ ಸರ್ ಬಾ ಕೂತ್ಕೋ ಏನ್ ಮೌನಗೌರಿ ತರ ಅಲಂಕಾರ ಮಾಡ್ಕೊಂಡು ಸುಮ್ಮನೆ ಕೂತಿದೀಯಾ ಏನಾದ್ರೂ ಮಾತಾಡು ಏನಾದ್ರೂ ಕೇಳಿ ಮಾತಾಡ್ತೀನಿ ನಿನ್ ಜೀವನದಲ್ಲಿ ನೀನ್ ಯಾವತ್ತಾದ್ರೂ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಯಾರು ಎಲ್ಲಿ ಹೇಗಿದ್ದಾನೆ ಸಮಯ ಬಂದಾಗ ಹೇಳ್ತೀನಿ ಸರ್ ನಿಮ್ಗೆ ಮದುವೆ ಆಗಿದೆಯಾ ನೋ ಗುಡ್ ಯಾರನ್ನಾದ್ರೂ ಲವ್ ಮಾಡಿದಿರ ಅಂತ ಹೇಳ್ತಾ ಇದೀಯಾ ಒಬ್ಬ ಕಳ್ಳಿ ನನ್ನ ಹೃದಯನ ದರೋಡೆ ಮಾಡಿಬಿಟ್ಟಿದ್ದಾಳೆ ಅವಳು ಯಾರು ಏನು ಅಂತ ಕೇಳ್ಬೇಡ ಸಮಯ ಬಂದಾಗ ನಾನೇ ಹೇಳ್ತೀನಿ ಸರ್ ಕಾರ್ ನಿಲ್ಸಿ ನಾನು ಎಳೆದ್ ಬಿಡ್ತೀನಿ ನೋನೋ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ಸರ್ ಅದು ತಾತ ಬಸ್ ನಿಮ್ಮ ತಾತನ ಹೆಸರು ಆಂಜನೇಯ ತಾನೆ ಇಷ್ಟೊತ್ತಿಗೆ ಹಾರಿ ಮನೆ ಸೇರಿರ್ತಾರೆ ನೀನೇನು ಯೋಚನೆ ಮಾಡಬೇಡ ಶಟರ್ ಹಾಯ್ ಪುಟ್ಟಿ ಹಲೋ ಮೈ ಡಿಯರ್ ಫಾದರ್ ಇನ್ ಲಾ ಓ ಹೌ ಆರ್ ಯು ಮೈ ಡಿಯರ್ ಸನ್ ಇನ್ ಲಾ ಥ್ಯಾಂಕ್ ಯು ಚೆನ್ನಾಗಿರಮ್ಮ ಇರ್ಲಿ ಬಿಡಮ್ಮ ಹೇಗಿದ್ಯಾ ರಾಧಾ ನೋಡ್ರೆ ಗೊತ್ತಾಗಲ್ ಮತ್ತೆ ಹೌ ಆರ್ ಯು ಮೈ ಡಿಯರ್ ಪುಟ್ಟಿ ಹೇಗಿದ್ಯಾ ಫಸ್ಟ್ ಕ್ಲಾಸ್ ತಾತಾ ಗುಡ್ ಅದೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ ಟ್ರಾನ್ಸ್ಫರ್ ಇಲ್ಲ ಮಾವ ಪ್ರಮೋಷನ್ ಕೊಟ್ಟು ಮಂಗಳೂರು ಹಾಕಿದ್ದಾರೆ ಅಪ್ಪ ನಿಮ್ಮ ಅಳಿಯ ಈಗ ಡಿಸಿ ಆಗಿದ್ದಾರೆ ಡಿಸಿ ಜಿಲ್ಲಾಧಿಕಾರಿ ಕಂಗ್ರಾಚುಲೇಷನ್ ಮೈ ಡಿಯರ್ ವೆಂಕಣ್ಣ ಫಸ್ಟ್ ತಿರುಪ್ತಿಗಲ್ವಾ ಇದೇನ್ರಿ ಅಳಿಂದ್ರಿ ಪ್ರಮೋಷನ್ ಆದ್ರೆ ನಿಮ್ ದೇವ್ರಿ ಕಂಗ್ರಾಟ್ಸ್ ಹೇಳ್ತಿರಲ್ಲ ಅಲ್ಲಿದೆ ಕಣೆ ರಿಮೋಟ್ ಕಂಟ್ರೋಲು ಅವನದ ಇದಿಂದಲೇ ನಮ್ಮ ಅಳಿಯಂದ್ರು ಡಿಸಿ ಆಗಿದ್ದು ಬೇಕಾದ್ರೆ ಅವ್ರನ್ನೇ ಕೇಳು ಏನ್ ಅಳಿಯಂದ್ರೆ ಜಡ್ಜಿಗಳ ಮಾತಿಗೆ ಎದುರುಂಟೆ ನಿಮ್ಮ ಜಡ್ಜ್ಮೆಂಟೇ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ಅಳಿಯಂದ್ರೆ ನಾವು ಅಂದ್ಕೊಂಡಿದ್ದನ್ನ ಅವನು ಅಂದ್ಕೊಂಡ್ರೆ ಆಗ ನಾವು ಅಂದ್ಕೊಂಡಿದ್ದು ನೆರವೇರೋದು ಈಗ ನಮ್ ಸಾಗರ್ನ ಮದುವೆ ವಿಷಯನೇ ತಗೊಳ್ಳಿ ನಿಮ್ ಅತ್ತೆ ಅವನ್ ಮದುವೆ ಮಾಡ್ಬಿಡ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ ಆದ್ರೆ ಆಯ್ತಾ ಆ ವೆಂಕಣ್ಣ ಅನ್ಕೊಂಡ್ರೇನೆ ನಡೆಯೋದು ಅದಕ್ಕೆ ಬಾವಾ ನಾನು ಅರ್ಧ ಡಜನ್ ಹುಡುಗಿರ್ ಫೋಟೋಗಳನ್ನ ಜಾತಕದ ಸಮೇತ ತಂದು ಬಿಟ್ಟಿದ್ದೀನಿ ಈ ಹುಡುಗಿರಲ್ಲಿ ಒಂದು ಹುಡುಗಿ ನೀವು ನೋಡಿ ಸೆಲೆಕ್ಟ್ ಮಾಡಿಬಿಟ್ರೆ ನಾಳೆ ತುತ್ತೂರಿ ಉದಿಸ್ಬಿಡೋಣ ಅಲ್ಲ ರೀ ನಾನ್ ನೋಡಿ ಏನ್ ಆಗ್ಬೇಕಾಗಿದೆ
ಮದುವೆ ಮಾಡ್ಕೊಳ್ಳೋನು ಸಾಗರ, ಅವನಿಗ್ ತೋರ್ಸಿ. ಏನು ನಿಮ್ ಗಲಾಟೆ? ಯಾಕೆ ಅವಳನ್ನ ಗೋಳು ಹಿಡ್ಕೊಳ್ತೀನಿ? ಬಿಡು ಅವಳನ್ನ, ನಾನು ಹಿಡ್ಕೊಂಡೆ ಅವಳ, ಅವಳನ್ನ ಹಿಡ್ಕೊಳಕಾಗತ್ತ ನನ್ನಿಂದ? ಅಮ್ಮ ಮೊದ್ಲು ಹಿಂಗ್ ಮದ್ವೆ ಮಾಡು, ಅಲ್ಲಿ ತನಕ ಹುಡುಗಾಟ ಕಮ್ಮಿ ಆಗಲ್ಲ. ಆ ವಿಚಾರ ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತೀವಿ ಅಂದ್ರೆ, ನಿಮ್ಮ ಮಾತು ಅಂದ್ರೆ ನಮ್ಮ ಸಾಗರ್ಗೆ ವೇದ ವಾಕ್ಯ. ಅದೇನು ಒಳ್ಳೆ ಸಂಬಂಧ ತಂದಿನಿ ಅಂತಂದ್ರಲ್ಲ, ಆ ವಿಚಾರ ಸ್ವಲ್ಪ ಮಾತಾಡಿ. ಹ್ಮ್ ಸರಿ ಮಾವ. ಸಾಗರ್, ಓಹೋ ಇದ ವಿಷಯ? ನೀವ್ ಇದ್ದಕ್ಕಿದ್ದಾಗೆ ಊರ್ಗೆ ಯಾಕೆ ಬಂದಿರಿ ಅಂತ ಈಗ ನನಗೆ ಗೊತ್ತಾಯ್ತು. ಏನಪ್ಪ ಏನ್ ನಿಂಗೆ ಗೊತ್ತಾಗಿದ್ದು? ಈ ಡುಮ್ಮಿನ ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ತಾನೆ? ಅಯ್ಯೋ ಇವನ ಈ ಯೋಚನೆ ನಮ್ ತಲೆಯಲ್ಲಿ ಹೊಳೆದಿರಲ್ವಲ್ಲ. ನಿನಗೇನಾದ್ರೂ ಉದ್ದೇಶ ಇದ್ರೆ ಹೇಳ್ಬಿಡಪ್ಪ, ಮಾಡಿ ಮುಗಿಸ್ಬಿಡ್ತೀನಿ. ಎಲ್ಲಾದ್ರೂ ಉಂಟಾ ಬಾವ. ಈ ಡುಮ್ಮಿನ ಹುಟ್ಟದಾಗ್ಲಿಂದ ಎತ್ತಿ ಆಡಿಸಿ ಬೆಳೆಸಿದೀನಿ. ಇವಣ್ಣ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ದಟ್ಸ್ ರೈಟ್ ಸಾಗರ್, ಒನ್ ಮಿನಿಟ್. ಹಾಂ ಸಾಗರ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಕಣಯ್ಯ. ಹೇಳಿ ಬಾವ. ಏನೂ ಇಲ್ಲ, ಈಗ ನನ್ನ ಹತ್ರ ಒಂದು ಅರ್ಧ ಡಜನ್ ಹುಡುಗಿರ ಫೋಟೋಗಳಿವೆ. ಈ ಫೋಟೋಗಳನ್ನು ಹುಡುಗಿ ನೀನು ಸೆಲೆಕ್ಟ್ ಮಾಡಿಬಿಟ್ರೆ ತಕ್ಷಣ ನಿಂಗೆ ಮದುವೆ ಮಾಡಿಸ್ಬಿಡ್ಬೋದು. ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳಯ್ಯ. ನಿನ್ನ ಡ್ರೆಸ್ಸು ಅಡ್ರೆಸ್ಸು ಇರಲಿ, ನನ್ನ ಮಾತು ಸ್ವಲ್ಪ ಕೇಳಯ್ಯ. ಏನು ಹೇಳಿ ಬಾವ. ಏನೂ ಇಲ್ಲ ಸಾಗರ್, ನಾನು ಚಿಕ್ಕಂದಿಂದು ನಿಮ್ಮ ಮನೆಯಲ್ಲೇ ಬೆಳೆದವನು. ಆಹಾ, ಬ್ರದರ್ ಅಂತ ಮನೆಗೆ ಬಂದ್ರಿ, ನಮ್ಮ ಮಕ್ಕಳು ಲವ್ ಮಾಡಿ ಮದುವೆ ಮಾಡ್ಕೊಂಡು ನನ್ನ ಬ್ರದರ್ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಆ ಹಳೆ ವಿಷಯನೆಲ್ಲ ಯಾಕೆ ಜ್ಞಾಪಿಸ್ತಿ? ಅದೆಲ್ಲ ನಿಮಗ್ ಬಿಟ್ಟಿದ್ದು, ನಾನು ಸಭ್ಯ ಕಟ್ಟಾ ಬ್ರಹ್ಮಚಾರಿ. ಅದಕ್ಕೆ ನೀನೊಂದು ಮದುವೆ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿರೋದು. ಹೋಗ್ಲಿ, ನಿನ್ ಯಾವ ಹುಡುಗಿ ಇಷ್ಟ ಅಂತ ಹೇಳಯ್ಯ. ಹುಡುಗಿ ಸುಂದರವಾಗಿರ್ಬೇಕು. ಕರೆಕ್ಟ್. ಅವಳ ಸ್ಥಿತಿಗತಿ ಬಡವಳಾಗಿರ್ಬೇಕು. ಎಲ್ಲ ಗೊತ್ತಿದ್ದು, ನಾನು ಪ್ರಾಣ ಹಾಕಿ ತೆಗಿತೀರಾ? ಅದಕ್ಕೆ ಅಲ್ವೇನಯ್ಯ ಈ ಫೋಟೋಗಳು ತಂದಿರೋದು. ಈ ಫೋಟೋಗಳಲ್ಲಿರೋ ಒಂದು ಹುಡುಗಿ ನೀನ್ ಸೆಲೆಕ್ಟ್ ಮಾಡಿಬಿಟ್ರೆ ನಿಮ್ಮ ಅಪ್ಪ ಮುಪ್ಸಿ ನಾಳೆನೆ ವಾಲ್ಗ ಊದಿಸ್ಬಿಡ್ತೀನಿ ಕಣಯ್ಯ. ಓಕೆ, ನನಗೆ ಇಷ್ಟವಾಗಿರೋ ಹುಡುಗಿ ನೋಡಿ ನಾನು ನಿಮ್ಗೆ ಹೇಳಬೇಕು. ಅಷ್ಟೇ ತಾನೆ? ಅಷ್ಟೇ ತಾನೆ? ಸರಿ ಬಿಡಿ. ಲೇ 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 ಸಾಗರ್, ಇದೇನೋ ಇದು, ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾ ಇದ್ದಾನಲ್ಲಪ್ಪ. ಕಾವೇರಿ, 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 ಕಾವೇರಿ. ಯಾರು ಸರ್? ಇದೇನ್ ಸರ್, ದಿಢೀರ್ ಅಂತ ಒಳಗ್ ಬಂದು ಕಾವೇರಿ ಕಾವೇರಿ ಅಂತ ಕೂಗ್ತಿದ್ದೀರಾ? ಎಲ್ಲಿ ನಿಮ್ ತಾತ? ಗ್ರ್ಯಾಂಡ್ ಫಾದರ್, ಐ ವಾಂಟ್ ಟು ಟಾಕ್ ಟು ಹಿಮ್ ಇಮಿಡಿಯೇಟ್ಲಿ, ಕಾಲ್ ಹಿಮ್ ಅರ್ಜೆಂಟ್. ತಾತ, ತಾತ ಮನೇಲಿಲ್ಲ ಸರ್, ಗುಡಿಗೆ ಹೋಗಿದ್ದಾರೆ. ಗುಡಿಗೆ ಹೋಗಿದ್ದಾರೆ? ಯಾಕೆ ಹೋಗಿದ್ದಾರೆ? ಯಾರನ್ನ ಕೇಳಿ ಹೋಗಿದ್ದಾರೆ? ಇಟ್ಸ್ ಆಲ್ ರೈಟ್, ನಿನ್ನ ಹತ್ರನೇ ಮಾತಾಡ್ತೀನಿ. ವಾಲ್, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್, ಫಾಲೋ ಮಿ. ಸರ್, ಇದು ಮನೆ, ಕಾಲೇಜ್ ಅಲ್ಲ. ಐ ನೋ ಐ ನೋ, ಡೋಂಟ್ ಟೆಲ್ ಮಿ. ಸ್ಟಿಲ್ ಐ ಎಮ್ ಎ ಲೆಕ್ಚರರ್, ಯು ಆರ್ ಎ ಸ್ಟೂಡೆಂಟ್. ಜಸ್ಟ್ ಫಾಲೋ ಮಿ, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಯೆಸ್ ಸರ್. ಆದ್ರೆ ನೀವು ಸೋಫಾ ಮೇಲೆ. ಓ ನೋಡು, ಅವತ್ತು ನೀನ್ ಕೇಳಿದೆ ನಾನು ಯಾವ್ದಾದ್ರು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ, ಅದಕ್ಕೋಸ್ಕರ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಇದು ತುಂಬಾ ಅನ್ಯಾಯ ಸರ್. ಯಾವ್ದು ಯಾವ್ದು ಅನ್ಯಾಯ? ನಾನು ನಿನ್ನ ಪ್ರೀತಿಸ್ತಾ ಇರೋದು ಅನ್ಯಾಯನಾ? ಅಲ್ಲ, ಮನೇಲಿ ಯಾರು ದೊಡ್ಡವ್ರು ಇದ್ದಾಗ ಮದ್ವೆ ಆಗದಿರೋ ಹುಡುಗಿನ ಈ ಬೆಂಚ್ ಮೇಲೆ ನಿಲ್ಲಿಸಿ ಐ ಲವ್ ಯು ಅಂತ ಹೇಳೋದು ತುಂಬಾ ಅನ್ಯಾಯ ಸರ್. ನೋ, ನಾನು ಹೇಳ್ತಾ ಇರೋದೇ ನ್ಯಾಯ. ನಾನು ಹೇಳ್ತಿರೋದೇ ಮುಚ್ಚು ಬಾಯಿ. ನಾನು ಮಾತಾಡ್ತಾ ಇರೋದು ಬಹಳ ಮುಖ್ಯವಾದ ವಿಷಯ. ಅದನ್ನ ನಮ್ಮ ತಾತನ ಹತ್ರ ಮಾತಾಡಿ. ಶಡಪ್. ಮದುವೆ ಆಗೋದು ನೀನ ನಿಮ್ ತಾತನ? ಗುಡ್, ಈಗ ನಾನು ಹೇಳೋದನ್ನ ಕೇಳು. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗಬೇಕು, ಇಲ್ಲಿದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗಿನ ನನ್ನ ಮದುವೆ ಮಾಡಿ. ಆಮೇಲೆ ನನ್ನ ಗತಿ, ದೇವರೇ ಗತಿ. ಕಣಪ ಬೆಂಚ್. ಡೋಂಟ್ ಕಾಲ್ ಮಿ ಸರ್, ಐ ಆಮ್ ನಾಟ್ ಯುವರ್ ಸರ್, ಐ ಆಮ್ ಸಾಗರ್. ನೋಡು, ನೀನು ನನ್ನ ಇಷ್ಟಪಟ್ಟಿದ್ದೀಲ್ಲೋ ನನಗಂತೂ ಗೊತ್ತಿಲ್ಲ. ನಾನಂತೂ ನಿನ್ನ ಇಷ್ಟಪಟ್ಟಿದ್ದೀನಿ. ನಿನ್ನೆ ಮದುವೆ ಆಗ್ತೀನಿ, ನಾನು ಹೋಗಿ ನಮ್ಮ ಭಾವನ ಕರ್ಕೊಂಡು ಬರ್ತೀನಿ. ನೀನು ನಿಮ್ಮ ತಾತ, ದಟ್ ಇಸ್ ಅವರ್ ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ ಆಂಜನೇಯ, ಅವ್ರ ನಮ್ಮ ಮನೆಯವರು ಕೇಳು. ಓಕೆ, ಸಿ ಯು, ಬಾಯ್. ಅಂತಾರೋ ಏನೋ. ಅನ್ನಪೂರ್ಣ, ಅನ್ನಪೂರ್ಣ ಎಲ್ಲಿದ್ದೀಯ? ಅಳಿ ಅಂದ್ರೆ ಬನ್ನಿ. ಏನಾಯ್ತು ಮಾವ? ಹೂ ಬಿತ್ತು, ಹೂ ಬಿತ್ತು. ಎಲ್ಲಿ ಬಿತ್ತು? ಪಾದದಲ್ಲಿ. ಅವ್ರು ಏನ್ ಹೇಳ್ತಾನೆ ಗೊತ್ತಾ? ನಮ್ಮ ಸಾಗರದ ಮದುವೆಗೆ ಪ್ರೊಸೀಡ್ ಅಂತಿದ್ದಾನೆ. ಈಗ ನೋಡಿ ತಮಾಷೆನ, ಅವನ ಗೌನೆ ಬಂದು ಮದುವೆ ಮಾಡ್ಕೊಳ್ತೀನಿ ಅಂತಾನೆ. ಕರೆಕ್ಟ್, ಕರೆಕ್ಟ್.
ನಾ ಹೇಳಿದ್ರೆ ಚೆನ್ನಾಗಿ ತಪ್ಪ ಇದೆ ತಾನೆ? ಎಲ್ಲರೂ ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿರ್ಬೇಕು. ಅವನು ಬಂದ ತಕ್ಷಣ ಒಬ್ರು ಮಾತಾಡ್ಕೊಡುದು, ಗೊತ್ತಾಯ್ತಾ? ಏ ರಂಗ, ಸುಬ್ಬಿ, ಆ ಸೂಟ್ ಕೇಸ್ ಅಲ್ಲಿ ತಗೊಂಡ್ರ ಅಮ್ಮ? ನಾವ್ ಊರಿಗೆ ಹೋಗ್ಬಿಟ್ಟು ಬರ್ತೀವಮ್ಮ. ಆಯ್ತು ಕಣಮ್ಮ. ನಾ ಹೊರಟು ಬರ್ತೀವಮ್ಮ. ಒಳ್ಳೇದು ಬಾವಾ. ಏನಿದು ಸೂಟ್ ಕೇಸ್ ಅಲ್ಲ ಬಾವಾ, ಊರ್ ಕೊಟ್ಟಿದ್ದೀರಾ? ಊರ್ ಹೋಗ್ದೆ ನಾವಿಲ್ಲಿದ್ದು ಏನ್ ಮಾಡ್ಬೇಕಾಗಿದೆ ಅಕ್ಕ? ಹೌದು, ನಾವ್ ಬಂದ್ ಕೆಲ್ಸನೇ ಬೇರೆ, ಇಲ್ಲ ಆಗ್ತಾ ಇರೋದೆ ಬೇರೆ. ಅಯ್ಯಯ್ಯೋ, ನೀವ್ ಹೊರಟೋಗ್ಬಿಟ್ರೆ ಇಲ್ಲಿ ಕೆಲ್ಸಗಳನ್ನೆಲ್ಲ ಯಾರು ನೋಡ್ಕೋತಾರೆ? ಇಲ್ಲಿ ನಮ್ಗೇನಪ್ಪ ಕೆಲ್ಸ? ನೀವೇ ಹೀಗೆಲ್ಲ ಅಂದ್ಬಿಟ್ರೆ ಹೇಗೆ? ನಿಮ್ಗಳ ಕಾಟ ತಡಿಲಾರದೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್ ಟು ಮ್ಯಾರಿ. ಇವನೇನೇ ಒಪ್ಕೊಳ್ಳೋದು, ನಮ್ಮ ವೆಂಕಣ್ಣ ಒಪ್ಸಿದಾನೆ. ಯು ಮೀನ್ ಟು ಸೇ ದಟ್ ವೆಂಕಿ ದ ತೃಪ್ತಿ? ಯಸ್, ದ ಸೇಮ್ ನಾಟಿ ಫಲೋ. ನಂಬಿದವರನ್ನ ಕೈ ಬಿಡಲ್ಲ ಕಣೆ ನಮ್ಮ ವೆಂಕಟರಮಣ. ಅಳಿಯಂದ್ರೆ ಎಸ್ ಮಾವ, ಆ ಅರ್ಧ ಡಜನ್ ಹುಡುಗಿಯರಲ್ಲಿ ಯಾವ ಹುಡುಗಿನ ಮೆಚ್ಕೊಂಡಿದ್ದಾನೆ ಸ್ವಲ್ಪ ವಿಚಾರಿಸಿ ವಿಚಾರಿಸಿ ಭಾವ. ಏನಯ್ಯ ಭಾವ ಇದ? ಸ್ವಲ್ಪ ಈ ಕಡೆ ಬನ್ನಿ. ಮಾವ, ಐ ಆಮ್ ಗೋಯಿಂಗ್ ಕಮಿಂಗ್. ಹೇಳಿಕೊಂಡಲ್ಲ ಬಾಡ ವೆಂಕಟರಮಣ. ಗೋವಿಂದ ಗೋವಿಂದ. ನೀ ಕೋರಿಕೆ ಏನ್ಬಿಟ್ರ ಭಾವ? ನಾನೊಂದು ಹುಡುಗಿ ನೋಡಿದ್ದೀನಿ, ಅವಳನ್ನೇ ಮೆಚ್ಚಿದ್ದೀನಿ, ಅವಳು ನನ್ನ ಇಷ್ಟಪಟ್ಟಿದ್ದಾಳೆ ಅಂತ ತಿಳ್ಕೊಂಡಿದ್ದೀನಿ. ಅವಳು ಬೇರೆ ಯಾರು ಅಲ್ಲ, ನನ್ನ ಸ್ಟೂಡೆಂಟ್. ಒಳ್ಳೆ ಗುರು ಕಣಯ್ಯ. ಅಲ್ಲ, ಹೋಗಿ ಹೋಗಿ ನೀನು ಸ್ಟೂಡೆಂಟ್ ಅಲ್ಲ ಏನ್ ಹೊಡೆಯೋದು ಭಾವ? ಅವಳದ ಏನ್ ಬ್ಯೂಟಿ ಅಂತೀರಾ? ಅವಳು ಮುಂದೆ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅನ್ನ ನಿಭಾಯಿಸ್ತಾರೆ. ನಾನು ಆಸೆ ಪಡೋ ಹಾಗೆ ಅವರು ಬಡವರು, ಅಪ್ಪ ಅಮ್ಮ ಯಾರಿಲ್ಲ, ಆಂಜನೇಯ ಅಂತ ಒಬ್ಬ ತಾತ ಇದೆ, ಅವ್ರ ಮೊಮ್ಮಗಳು, ಇವಳ ಹೆಸರು ಕಾವೇರಿ. ಕಾವೇರಿ ಮುಂದೆ ಹೇಳಯ್ಯ. ಇಲ್ಲಿವರೆಗೂ ನಾನು ಹೇಳಿದೆ, ಇನ್ ಮುಂದೆ ನೀವ್ ಹೇಳಿ. ಇನ್ನೇನ್ ಬಿಡಪ್ಪ, ಸಾಗರದಲ್ಲಿ ಸಂಗಮ ಆಗೋದಕ್ಕೆ ಕಾವೇರಿ ಹರಿಕೊಂಡು ಬರ್ತಾ ಇದ್ದಾಳೆ. ನಮಸ್ಕಾರ, ನನ್ನ ಮೊಮ್ಮಗಳು ನಿಮ್ ವಿಷಯ ಎಲ್ಲ ಹೇಳಿದಾಳೆ. ನಮ್ಮ ಸಾಗರ್ ನಿಮ್ ಮೊಮ್ಮಗಳನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಿದ್ದಾನೆ. ಆದ್ರೆ ನಿಮ್ ಮೊಮ್ಮಗಳು ನಮ್ಮ ಸಾಗರ್ನ ಪ್ರೀತಿಸ್ತಿದ್ದಾಳೋ ಇಲ್ವಾ ಗೊತ್ತಿಲ್ಲ. ಆಯ್ತಮ್ಮ ಆಯ್ತು, ಅರ್ಥವಾಯ್ತಲ್ಲ. ಆಯ್ತು ಆಯ್ತು, ಇವರಿಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮದುವೆ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಯಜಮಾನ, ಇಷ್ಟೆಲ್ಲ ಆದ್ಮೇಲೆ ಈ ಜಾತಕ ನೋಡೋದು, ಪಂಚಾಂಗ ನೋಡೋದು, ನಿಶ್ಚಿತಾರ್ಥ ಮಾಡೋದು, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಸ್ಟ್. ನಿಮ್ ಮೊಮ್ಮಗಳನ್ನ ನಮ್ಮನೆ ಕರ್ಕೊಂಡು ಹೋಗೋದು, ನಮ್ಮನೆವರೆಗೆಲ್ಲ ತೋರಿಸಿ ಅವ್ರ ಒಪ್ಪಿಗೆ ಪಡೆದು ನೇರವಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ನಮ್ಮ ಹುಡುಗನ ಉದ್ದೇಶ. ನನ್ನ ಉದ್ದೇಶನೂ ಅದೇ. ಏನಮ್ಮ ಇದು? ಅಲ್ಲ, ನನಗೆ ಮದುವೆನೇ ಬೇಡ, ನಿನ್ನ ಮನೆನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಹೋಗೋಕ್ ರೆಡಿ ಆಗಿರೋಳು ನೀನ್ ತಾನೆ. ಈಗಿನ ಹೆಣ್ಣು ಮಕ್ಕಳು ಮದುವೆ ಆಗೋರ್ಗೂ ಹೀಗೇನ ತಾತ? ಕಾಲ ಬದಲಾಗಿದೆ, ಫಾಸ್ಟ್ ಫುಡ್ ತಿನ್ನೋ ಕಾಲದಲ್ಲಿ ಫಾಸ್ಟ್ ಫಾಸ್ಟ್ ಆಗಿ ಇರ್ಬೇಕು. ಫಾಸ್ಟ್ ಆಗಿ ಹೋಗೋಣ. ಹುಡುಗಿ ನಿಮ್ಗೆ ಹಿಡಿಸಿಲ್ಲ, ಇಷ್ಟೋದೇನ್ ಬಂತು? ಅಂಟೆ ಗೆಣ್ಣೆ ಹಾಕಿ ದೀಪ ಹಚ್ಚಬಹುದು, ಆದ್ರೆ ಆ ದೀಪ ನಂದಾ ದೀಪ ಆಗ್ಬೇಕಾದ್ರೆ ಈ ಹುಡುಗಿ ಅಂತ ಸೊಸೆ ಇದ್ರೇನೆ ಸಾಧ್ಯ ಕಣು. ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣು. ಮತ್ತೆ ತಡ ಊಸಿ ಬೇಡ, ಬಾರಿಸಿ ಡೋಲು. ಬಂತು 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 ಬಂತು. ಅಯ್ಯೋ ಬೇಡ ರೀ. ಯಾಕೆ ಚಿನ್ನ? ಬೇಡ, ಈ ಮಲ್ಲಿಗೆ ಹೂನ ನನ್ನ ಹತ್ರ ತರಬೇಡಿ. ಅದ್ರ ವಾಸನೆಗೆ ಬಲೂನ್ ತರ ಆಗಿ ಹೋಗ್ತಿದ್ದೀನಿ. ನನ್ನ ಸಂತು, ನೀನ್ ಹಾಗೆ ಮಲ್ಲಿಗೆ ಹೂಗೆ ಸೋತು ಸರ್ಗೋಗಿದ್ಯೋ, ನಾನು ಹಾಗೆ ನಿನ್ನ ಅಂಗ ಸೌಷ್ಠವಕ್ಕೆ ನಿನ್ನ ಸೌಂದರ್ಯಕ್ಕೆ ಮನಸ್ಸೋತು ಸೊರಗಿ ಸಪ್ಪೋಗೋಗಿದ್ದೀನಿ. ನನ್ನ ಸುಖ ಅನ್ನೋ ರಸ್ತೆಗೆ ನೀನೇ ಹೈವೇ.
ನನ್ನ ಕೋಡಂಬಿ, ನನ್ನ ಗುಲಾಬ್ ಜಾಮೂನು. ಬೇಡ ರೀ ಬೇಡ, ನೀವು ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಯ್ಯೋ ಸಂತಾನು, ಮೊದಲು ನಮ್ಮ ಪ್ರೇಮ ಪೂಜೆ, ಆಮೇಲೆ ಸಂಜೆಗೆ ಹಾಗೂ ಇದ್ದಿದೆಯಲ್ಲ ಮದುವೆ ಮುಂಜಿ ಸ್ಟಾರ್ಟ್ ಆಗಿದೆ ಎಲ್ಲ. ಸಂತಾನು ನೀನು ಹಾಗೂ ಒಳ್ಳೆ ಮೂಡಲ್ ಇದೀಯಾ? ನಾನು ಒಳ್ಳೆ ಮೂಡಲ್ ಇದ್ದೀನಿ. ನಾನು ಏನ್ ಮಾಡ್ಲಿ? ಅಯ್ಯೋ ಮಟ ಮಟ ಮಧ್ಯಾಹ್ನ ರತಿದೇವಿ ಪೂಜೆಗೆ ಹಗಲೇನು ಇರುಳೇನು, ರತಿದೇವಿ ಪೂಜೆಗೆ ಹಗಲೇನು ಇರುಳೇನು. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಕರಡಿ ನನ್ನ ಮಕ್ಕಳ ಭಾರತ್ ಬಂದ್ ಮುಗಿದೋದ್ರಂತೆ ಟಾಪ್ 10 ತೋರಿಸ್ತಾರೆ ಗೊತ್ತಾಯ್ತಾ? ಚಿತ್ರ ಮಂಜರಿ ತೋರಿಸ್ತಾರೆ. ನೋಡೋಗ್ರು ಕೊಂದಂಗುಳ ಸಂತಾನು, ನೀನ್ ಯಾಕೆ ಹೋಗಲ್ ನಿಂತಿದೀಯೇ? ಅಯ್ಯೋ ಬೇಡ ರೀ, ಹೇಗೆ ಆದ್ರೆ ನನ್ನ ಬದುಕು ಟೂರಿಂಗ್ ಟಾಕೀಸ್ ತರ ಆಗ್ಬಿಡುತ್ತೆ. ಸಂತಾನು ಪ್ರೊಜೆಕ್ಟರ್ ಲಾಲೆ ರೀಲ್ ಮುಗಿದೋಗಿದೆ. ಸಾಲದಕ್ಕೆ ಕೇರಳದ ಕೊಟೇಕಲ್ ಹೋಗಿ ಆಯುರ್ವೇದಿಕ್ ಮೆಡಿಸನ್ ಬೇರೆ ತಗೊಂಡ್ ಬಂದ್ಬಿಟ್ಟಿದೀನಿ. ನೀನ್ ಭಯ ಪಡೋದಕ್ಕೆ ಕಾರಣನೇ ಇಲ್ಲ. ರಾಮ ರಾಮ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡಿದ್ರು, ಮದುವೆ ಆದ 6 ವರ್ಷಕ್ಕೆ 6 ಮಕ್ಕಳನ್ನ ಹಡೆದಿದ್ದೀನಿ. ಇನ್ನಿ ನಿಮ್ಮ ಆಯುರ್ವೇದಿಕ್ ಔಷಧ ಏನ್ ಮಾಡುತ್ತೆ ಹೇಳಿ? ಬೆಟ್ಟದಂತಹ ಗುಡಿಗೆ ಉಗುರಿನಷ್ಟು ದೀಪ ಇದ್ರೇನೆ ಆ ಗುಡಿ ಕಳೆ. ಪ್ರತಿ ಮನೆಗೆ ಹಸಿ ಮಕ್ಕಳೇ ದೀಪ ಅಂತಾರೆ ಶಾಸ್ತ್ರಿಗಳೇ. ನಮ್ ಸಾಗರ್ಗೆ ಅದೇನ್ ಹೇಳಬೇಕೋ ನೇರವಾಗಿ ಹೇಳೆ ಶಾಸ್ತ್ರಿಗಳೇ. ಹೇಳಿ. ಆ ತಿರುಪತಿ ವೆಂಕಟೇಶ್ವರನೇ ಅವರಿಬ್ಬರನ್ನು ಜೋಡಿ. ಆದ್ರೆ ಯಾಕೋ ಏನು ಮದುವೆ ಆಗಿ 1 ವರ್ಷವಾದ್ರೂ ನಮ್ಮ ಕೈಗಿನ್ನೂ ಮೊಮ್ಮಕ್ಕಳು ಬಂದಿಲ್ಲ. ನಮ್ಮ ಸೊಸೆ ಒಂದು ಗಂಡು ಮಗು ಒಂದು ಹೆತ್ತು ನಮ್ಮ ಕೈ ಕೊಟ್ಟುಬಿಟ್ರೆ ಅದಕ್ಕಿಂತ ಬೇರೆ ಭಾಗ್ಯನೇ ನಮಗೆ ಬೇಕಾಗಿ. ನೋಡಿ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ, ಅವ್ರಿಗೆ ಮಕ್ಕಳ ಯೋಗ ಹೇಗಿದೆ ಅನ್ನೋದು ಸ್ವಲ್ಪ ನೋಡಿ ಹೇಳಿ. ಅಪ್ಪ ಮತ್ತೆ ಮತ್ತೆ ಯಾಕೆ ಆ ಶಾಸ್ತ್ರಗಳ ಪ್ರಾಣ ತೆಗಿತೀರಾ? ಇದೇನ್ ಚಿಕ್ಕರಾಯ್ರೆ ಹೀಗೆ ಹೇಳ್ಬಿಟ್ರಿ, ತಾವೇ ಹೀಗೆ ಹೇಳ್ಬಿಟ್ರೆ ನಮ್ಮಂತವ್ರ ಹೊಟ್ಟೆ ಪಾಡ್ ನಡೆಯೋದು ಹೇಗಪ್ಪ? ನಿಮ್ಮಿಬ್ಬರಿಗೆ ಜಾತಕದಲ್ಲಿ ಸಂತಾನ ಫಲವೇನೋ ಇದೆ, ಅದು ಗಂಡು ಮಗುವಿನ ಫಲ. ಆದ್ರೆ ಒಂದೇ ಒಂದು ಸಾರಿ ಒಂದು ಸಾರಿ ಸತಿಪತಿಯರಿಬ್ರು ಕಾಶಿಗೋಗಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥ ವಿಶಾಲಾಕ್ಷಿಯವರ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಹೊಸಲು ದಾಟೋ ಅಷ್ಟರಲ್ಲಿ ಅಮ್ಮ ಅವರು ಪ್ರಥಮ ಮಾಸಕ್ಕೆ ಕಾಲಿಟ್ಟು ಬಿಡ್ತಾರೆ. ಕಾಶಿಗೋಗಿ ಗಂಗಾ ಸ್ನಾನ? ಏ ಶಾಸ್ತ್ರಿಗಳೇ, ನಮ್ಮನೆ ಟ್ಯಾಪ್ ಓಪನ್ ಮಾಡಿದ್ರೆ ಗಂಗಾ ಕಾವೇರಿ ಗೋದಾವರಿ ಎಲ್ಲರೂ ಬರ್ತಾರೆ. ಯಾವಾಗಲೂ ತಮಾಷೆ ಕಣೋ. ಗುಡ್ ಮಾರ್ನಿಂಗ್ ಮಿಸ್ಟರ್ ಸಾಗರ್. ಓಹೋ ಡಾಕ್ಟ್ರು, ಬನ್ನಿ ಬನ್ನಿ ಬನ್ನಿ. ಅಂದಾಗೆ ನಮ್ಮ ಸೊಸೈದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತ? ಏನ್ ವಿಷಯ ರಾಯ್ರೆ? ರಿಪೋರ್ಟ್ಗಳ ಪ್ರಕಾರ ನಿಮ್ ಸೊಸೆಗೆ ಮಕ್ಕಳಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗರ್ಭಕೋಶದಲ್ಲಿ ಸ್ವಲ್ಪ ತೊಂದರೆ ಇದೆ, ಟ್ರೀಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲ ರಾಯ್ರೆ, ಮಕ್ಕಳಾಗ್ಲಿಲ್ಲ ಅಂತ ಇಷ್ಟೊಂದು ಯೋಚನೆ ಮಾಡೋದಾ? ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಸರ್ಕಾರ ಒದ್ದಾಡ್ತಾ ಇದೆ ಅಂತ ಅದರಲ್ಲಿ ನೀವು ರೀ ಡಾಕ್ಟ್ರೆ ಲೆಕ್ಚರ್ ಕೊಡಬೇಡ್ರಿ. ಮಕ್ಕಳಿಲ್ಲದೆ ಇದ್ದವ್ರ ನೋವು ನಿಮಗೆ ಹೇಗೆ ಅರ್ಥ ಆಗಬೇಕು? ರಾಯ್ರೆ ಕಾಲ ಬದಲಾಗಿದೆ, ಫ್ಯಾಮಿಲಿ ಪ್ಲಾನಿಂಗ್ ವಿಚಾರ ನಿಮಗೆ ಗೊತ್ತಿದ್ದಿದ್ರೆ ನೀವು ಹೀಗೆ ಮಾತಾಡ್ತಾ ಇರಲಿಲ್ಲ. ಏನ್ರಿ ಫ್ಯಾಮಿಲಿ ಪ್ಲಾನಿಂಗು? ನನ್ನ ಮದುವೆ ಆದಾಗ ಆರತಿಗೊಬ್ಬಳು ಕೀರ್ತಿಗೊಬ್ಬ ಅಂದ್ರು, ಅದರಂತೆ ಒಂದು ಗಂಡು ಒಂದು ಹೆಣ್ಣು ಹೆತ್ವಿ. ಈಗ ನನ್ನ ಮಗನ ಕಾಲಕ್ಕೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಸಾಕು ಅಂತಿದ್ದಾರೆ. ನಾವಂತಿರೋದು ಅದನ್ನೇ, ಆ ಒಂದಾದ್ರೂ ಆಗ್ಬೇಕಲ್ಲ. ಪ್ರತಿ ಸ್ತ್ರೀ ಜನ್ಮಕ್ಕೆ ಮುಕ್ತಿ ಸಿಗೋದೆ ಅವಳು ತಾಯಿ ಅನ್ಸ್ಕೊಂಡಾಗ. ಅವಳು ಬಂಜೆ ಆಗಿದ್ರೆ ಗೊಂಡೆ ಆಗಿದ್ರೆ ಅವಳಿಗೆ ಮುಕ್ತಿ ಸಿಗೋದೇ ಇಲ್ಲ. Thank you.
ಮಾಡೋದು ಮಾಡ್ಬಿಟ್ಟು ಆಡೋದು ಯಾಕೆ? ಯಾರನ್ನು ಉದ್ಧಾರ ಮಾಡೋಕೆ ನೀನ್ ಕಳ್ತನ ಮಾಡ್ತಿದ್ಯಾ? ನನ್ನನ್ನು ಕೇಳಿದ್ರೆ ಅಕ್ಕಿ ಕೊಡ್ತಿರ್ಲಿಲ್ವಾ? ಹಾರ್ಲಿಕ್ಸ್ ಕೊಡ್ತಿರ್ಲಿಲ್ವಾ? ಅಮ್ಮವ್ರೆ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನೇ ಕೆಲಸ ಮಾಡ್ಲಿಲ್ಲಮ್ಮ. ನನ್ನ ಹೊಟ್ಟೆಲಿರೋ 8 ತಿಂಗಳ ಹಸುಗು ಹಸುವಿನಿಂದ ಸಾಯಬಾರ್ದು ಅಂತ ಈ ಕೆಲಸ ಮಾಡಿದ್ನಮ್ಮ. ಸಂಸಾರದ ಜವಾಬ್ದಾರಿ ಇಲ್ಲದ ನನ್ನ ಗಂಡ ಕೈಯಲ್ಲೊಂದು ಪಂಚಾಂಗ ಹಿಡ್ಕೊಂಡು ಯಾರ ಮನೇಲಿ ಮದುವೆ ಆಗತ್ತೆ, ಯಾರ ಮನೇಲಿ ಶ್ರಾದ್ದ ಆಗತ್ತೆ ಅಂತ ಬೀದಿ ಬೀದಿ ಸುತ್ತ ತನ್ನ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ತಾ ಇದ್ದಾರೆ. ಮನೇಲಿ ಹೆಂಡತಿ ಮಕ್ಕಳು ಊಟ ಮಾಡಿದಾರ, ಉಪವಾಸ ಇದಾರ ಅಂತ ಕೂಡ ಗಮನಿಸಿದೆ. ರಾತ್ರಿ ಆದ್ರೆ ಸಾಕಮ್ಮ, ಬೇಡ ಬೇಡ ಅಂದ್ರು ಬಲವಂತವಾಗಿ ನನ್ನ ಮನಸ್ಸು ಕೆಳದು ನನ್ನ ಮಡ್ಲಿಗೆ 6 ಮಕ್ಕಳನ್ನ ಕೊಟ್ಟಿದಾರಮ್ಮ. ಈಗ 7ನೇದು ಹೊಟ್ಟೆನಲ್ಲಿ ಬೆಳೀತಾ ಇದೆ ಅಮ್ಮ. ಅಮ್ಮ, ನೀವು ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲಮ್ಮ. ನನ್ನ 6 ಮಕ್ಕಳು ಉಪವಾಸ ಇದ್ದಾರಮ್ಮ. ಒಂದು ದಿನ ಆದ್ರೂ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇರೋ ಪಾಪಿ ನಮ್ಮ ನಾನು. ಅಮ್ಮ, ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡ್ತೀನಮ್ಮ, ಪ್ರಮಾಣ ಮಾಡ್ತೀನಿ. ಅಮ್ಮ, ಮೊದಲನೇ ಸಲ ಅಮ್ಮ ನಾನು ತಪ್ಪು ಮಾಡಿರೋದು. ಅಮ್ಮ, ನನಗೆ ಕ್ಷಮಿಸ್ಬಿಡಿಮ್ಮ. ಅಮ್ಮ ಅಮ್ಮ, ನನಗೆ ಕ್ಷಮಿಸ್ಬಿಡಿಮ್ಮ. ನಾನು ಬಡವಳಮ್ಮ, ನನ್ನ ಮಕ್ಕಳು ಹಸುವಿನಿಂದ ಸಾಯ್ತಾರಮ್ಮ. ಏನಿದು ಮಕ್ಕಳ ತರ ಬೇಕಂದು ಏನು? ನಾನು ಸಂತಾನಮ್ಮ, ಬನ್ನಿ ಇಲ್ಲಿ. ಅಮ್ಮ, ಯಜಮಾನ್ರೆ, ನಾನು ಕಳ್ತನ ಮಾಡಿದ್ದು ನೀವು ನೋಡ್ಬಿಟ್ರ? ಅಯ್ಯೋ, ಅಮ್ಮವ್ರ ಹತ್ರ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಯಜಮಾನ್ರೆ? ನೋಡಿ, ನನ್ನನ್ನು ಮಾತ್ರ ಕೆಲಸದಿಂದ ತೆಗೆಬೇಡಿ, ಕೆಲಸದಿಂದ ತೆಗೆಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಕ್ಕಳಿಗೆ ಒಪ್ಪತ್ತಿನ ಊಟನೂ ಇಲ್ಲ ಹಾಗಾಗಿಬಿಡುತ್ತೆ. ಯಜಮಾನ್ರೆ, ಬೇಕು ಅಂದ್ರೆ ನನ್ನ ಹೊಟ್ಟೆಲಿರೋ ಮಗು ಸತ್ತರೂ ಪರವಾಗಿಲ್ಲ, ಇನ್ನು ಮುಂದೆ ನಾನು ಕಳ್ತನ ಮಾಡೋಲ್ಲ, ನಾನು ಕಳ್ತನ ಮಾಡೋಲ್ಲ, ನನ್ನ ಕೆಲಸದಿಂದ ತೆಗೆಬೇಡಿ. ಸಂತಾನಮ್ಮ, ಎಷ್ಟು ಮಕ್ಕಳು ನಿಮ್ಗೆ? ಯಜಮಾನ್ರೆ, ಎಷ್ಟು ಮಕ್ಕಳು ಅಂದೆ? 6 ಮಕ್ಕಳು. ನಿಮ್ಮ 6 ಜನ ಮಕ್ಕಳಲ್ಲಿ ಒಬ್ಬನ ನಮಗ್ ದತ್ತು ಕೊಡ್ತೀರಾ? ಯಜಮಾನ್ರೆ, ಒಬ್ಬನ ದತ್ತು ತಗೊಂಡು ಸಾಕು ನೀನೋದು ಯಾಕೆ? ನೀವು ಒಪ್ಕೊಂಡ್ರೆ ನನ್ನ ಎಲ್ಲ ಮಕ್ಕಳು ತಂದು ಈ ಮನೇಲಿ ಕೆಲಸಕ್ಕೆ ಇರ್ತೀನಿ. ಮಕ್ಕಳಿಲ್ಲದ ಮನೆಯಲ್ಲಿ ಬೇರೆ 4 ಮಕ್ಕಳು ಓಡಾಡ್ಕೊಂಡಿದ್ರೆ ಆ ಮನೇಲಿ ಮಕ್ಕಳು ಹೊಟ್ಟವಂತೆ ಯಜಮಾನ್ರೆ. ಕಂತಾನಮ್ಮ ಹೇಳಿದ್ದು ನಿಜನ? ಅತ್ತೆ ಮಾವ, ನೀವೇನಂತೀರಾ? ನೀವೇನಂತೀರಪ್ಪ ಸಾಗರ? ಬೆಳೆದಿರೋ ಮಗುನ ದತ್ತು ತಗೊಂಡು ಸಾಕೋದಕ್ಕಿಂತ ಈಗ ಆಕೆ ಗರ್ಭದಲ್ಲಿ ಬೆಳೀತಿರೋ ಮಗುನ ಹುಟ್ಟಿದ ತಕ್ಷಣ ದತ್ತು ತಗೊಂಡು ಸಾಕಿದ್ರೆ ಗುಡ್ಡಿ ಕೊಡ್ತೀನಿ ಯಜಮಾನ್ರೆ. ಹುಟ್ಟಿದ ತಕ್ಷಣ ಸಂತೋಷವಾಗಿ ಮಾಡ್ಲಿಕ್ಕೆ ಹಾಕ್ತೀನಿ ಯಜಮಾನ್ರೆ. ಅಮ್ಮ ಅವರ ಪ್ರೀತಿ ನೆರಳಲ್ಲಿ ಬೆಳೆಯೋ ಹಾಗೆ ಮಾಡ್ತೀನಿ. ದಯವಿಟ್ಟು ದಯವಿಟ್ಟು ಆ ಭಾಗ್ಯ ನನ್ನ ಕರುಣಿಸಿಕೊಳ್ಳಿ.
ಒಂದ್ ಮಾತು, ಇವತ್ತಿನಿಂದ ಸಂತಾನಮ್ಮ ನಮ್ಮ ಮನೆ ಅಡಿಗೆ ಒಳಗಲ್ಲ. ಅವಳ ಹೊಟ್ಟೆಯಲ್ಲಿ ಬೆಳಿತಿರೋ ಮಗು ಅವ್ರದಲ್ಲ ನಮ್ದು. ಇನ್ನು ನಮ್ಮ ಮೊಮ್ಮಗ ಆನಂದವಾಗಿ ಸಂತೋಷವಾಗಿ ಬೆಳಿಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಸಂತಾನಮ್ಮನ ಆರೋಗ್ಯವೇ ನಮ್ಮ ಸೌಭಾಗ್ಯ, ಹಾಗಂತ ತಿಳ್ಕೋಬೇಕು. ಅರ್ಥ ಆಯ್ತಲ್ಲ? ಇನ್ನು ಯಾಕ ತಡ? ಪ್ರೋಸೀಡ್. ಸಂತಾನಮ್ಮವರೇ, ನಿಮ್ಮೇಲೆ ನಾವ್ ಹೇಳ್ದ ನೀವು ಕೇಳ್ಬೇಕು, ಯಾತಕ್ಕೂ ಸಂಕೋಚ ಪಡ್ಕೋಬೇಡಿ. ಕಾವೇರಿ ಒಂದ್ ನಿಮಿಷ ಬಂದೆ. ಅಮ್ಮ ನನಗೆ ಇದೆಲ್ಲ ಬೇಡ. ದೇವ್ರ ಕಣ್ಬಿಟ್ನಮ್ಮ. ಅಪ್ಪ ವೆಂಕಣ್ಣ, ನಮ್ಮ ಆಸೆ ಎಲ್ಲ ಈ ಮಗುವಿನ ಮೇಲೆ ಇಟ್ಕೊಂಡಿದ್ದೀನಿ. ಸಂತಾನಮ್ಮನಿಗೆ ಸುಖವಾಗಿ ಹೆರಿಗೆ ಆಗುವಂಗ್ ಮಾಡಪ್ಪ. ಬೇಗ ಹೋಗಿ ಸ್ವಲ್ಪ ಬಿಸಿ ತಗೊಂಡು. ಅಮ್ಮ ಏನಾಯ್ತು? ಆ
ಮರಳಾಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರಾ? ಮಲ್ಲಿಗೆ ಹೂ ತರೋದು, ನನ್ನ ಮನಸ್ಸು ಕೆಡಿಸೋದು, ಹುಚ್ಚು ಹಿಡಿಸೋದು, ಏಟಿಗೆ ಎದುರೇಟು ಜಜಾಂಗಪ್ಪಡಿ. ಮಲ್ಲಿಗೆ ಹೂವಿನ ಘಮಘಮದ ವಾಸನೆ ಬೇಡ ಅಂತ ತೆರೆ ಹಾಕೊಂಡಿದ್ದ ಕ್ಷಣ ಎಂ ಟಿ ಆರ್ ಇಂದ ತಂದಿರೋ ಈ ಮಸಾಲೆ ದೋಸೆಗೆ ರೀತಿಯಾ? ಬಾರೆ ಬಾರೆ ರಂಗ ಮಂಚಕ್ಕೆ, ಬಾರೆ ಹರಿಣಿಯಾಕೆ ನಾಚಿಕೆ, ಬಾರೆ ಬಾರೆ ರಂಗ ಮಂಚಕ್ಕೆ. ಕಟ್ಟೆ 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 ಕಟ್ಟೆ. ನೋಡಿ ಜ್ವರ 100 ಡಿಗ್ರಿ ಇದೆ. ಓ ಮೈ ಗಾಡ್, ಮಗು ನಿತ್ಕೋ. ಅಮ್ಮ ಅಮ್ಮ, ಯಾಕೆ ಯಜಮಾನ್ ರೇ, ಏನಾಯ್ತು? ಸಂತಾನಮ್ಮ, ಮಗು ಜ್ವರ ಬಂದಿದೆ, 101 ಡಿಗ್ರಿ ಇದೆ. ಅಯ್ಯೋ, ಈ ಥರ್ಮಾಮೀಟರ್ನ ನಂಬ್ಕೊಂಡ್ರೆ ಅಷ್ಟೇ ಅಮ್ಮವ್ರೇ? ಅಲ್ಲ ಅಮ್ಮವ್ರೇ, ನಾನು 6 ಮಕ್ಕಳನ್ನ ಹಡೆದಿದ್ದೀನಿ. ಈ ಜ್ವರ ಎಂಥದ್ದು ಅಂತ ನನಗೆ ಗೊತ್ತಾಗಲ್ವೇ? ಇದು ದೃಷ್ಟಿ ಜ್ವರ ಅಷ್ಟೇಯ. ಒಂದೆರಡು ಮೆಣಸಿನಕಾಯಿ ಕಡ್ಡಿ, ಒಂದ್ ಹಿಡಿ ಉಪ್ಪು ತಗೊಂಡು ಹೀಗ ನೀವು ಉಳಿಸಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಯಾತಕ್ಕೂ ಡಾಕ್ಟರ್ನ ಕರ್ಸೋದು ಒಳ್ಳೇದು. ಏನಪ್ಪ, ಏನ್ ಹೇಳ್ತೀರಾ? ಕರೆಕ್ಟ್. ಅಯ್ಯಯ್ಯೋ, ಇಷ್ಟಕ್ಕೆ ಯಾಕೆ ಗಾಬರಿ ಪಟ್ಕೊಳ್ತಿದ್ದೀರಿ? ಸ್ವಲ್ಪ ಸಮಾಧಾನವಾಗಿರಿ, ನಾನಿಲ್ವೇ ನಾನೆಲ್ಲ ನೋಡ್ಕೊಳ್ತೀನಿ ಯಜಮಾನ್ರೆ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು, ಎಲ್ಲ ಇದರೊಟ್ಟಿಗೆ ಸುಟ್ಟ ಬೂದಿ ಆಗಿಬಿಡ್ಲಿ. ಮಗು ಗಿಂದು ಜ್ವರ ಇದೆ, ಒಂದ್ಸಲ ಡಾಕ್ಟರ್ನ
ಅಯ್ಯೋ ಅಮ್ಮ, ಯಾತಕ್ಕಿಷ್ಟು ಗಾಬರಿ ಆಗಿದ್ದೀರಿ? ನನಗೆ ಈ ಥರದ್ದೆಲ್ಲ ಮಾಮೂಲಿ ನೋಡಿ. ಹಸುಗೂಸುಗಳಿಗೆ ಈ ಥರ ಸೋಂಕಾಗೋದು ಸಹಜನೇ. ಹಾ, ಇನ್ನು 5 ನಿಮಿಷ ಬಿಟ್ಟು ನೋಡಿ, ಪಟ್ ಅಂತ ಜ್ವರ ಬಿಟ್ಟು ಹೋಗಿರುತ್ತೆ. ಓ ಮೈ ಗಾಡ್, 102. ವಾಟ್? ಮೊದಲು ಹೋಗಿ ಡಾಕ್ಟರ್ಗೆ ಫೋನ್ ಮಾಡು. ಬೇಗ ಹೋಗು, ಬೇಗ ಹೋಗು. ಡಾಕ್ಟರ್, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಮಗುಗೆ ತುಂಬ ಜ್ವರ ಬಂದಿದೆ, 102 ಟೆಂಪರೇಚರ್ ಇದೆ. ಸ್ವಲ್ಪ ಆದಷ್ಟು ಬೇಗ ಬನ್ನಿ ಡಾಕ್ಟರ್, ಪ್ಲೀಸ್. ಎಂಥ ಕೆಲಸ ಮಾಡಿಬಿಟ್ರಿ, ಒಂದು ಗಂಟೆಗೆ ಮುಂಚೆ ಫೋನ್ ಮಾಡೋದು ಬೇಡವಾ? ಇದು ಡಿಫ್ತೀರಿಯಾ. ಮಗು ಸೀರಿಯಸ್ ಆಗಿ ಮಗು ಸತ್ತೋಗಿದೆ. ಶಾನವಾಗೋಯ್ತು. ನನ್ನ ಮಗನ್ನ ದತ್ತು ತಗೊಂಡಿದ್ರಿಂದ ಈ ಮನೆ ಇಷ್ಟೊಂದು ಕಷ್ಟ, ಕಣ್ಣೀರಲ್ಲಿ ಮುಳುಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ, ಇದಕ್ಕೆಲ್ಲ ಕಾರಣ ನಾನೇ. ಈ ಪಾಪಿ ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಮಾತಾಡ್ತೀನಿ. ಇಲ್ಲಮ್ಮ, ಇಲ್ಲ. ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ ತಾಯಿ. ಹೆತ್ತವಳು ನಾನು, ನನಗೆಲ್ಲ ಆ ದುಃಖ. ನಿಮ್ಮ ಕಣ್ಣೀರನ್ನು ನಾನು ನೋಡ್ಲಾರೆ, ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ, ನಿಮ್ಮ ದುಃಖವನ್ನ ನಾನು ನೋಡ್ಲಾರೆ. ಇಲ್ಲ ಸಂತಾನಮ್ಮ, ಮನುಷ್ಯ ಆಸೆನ ಎಷ್ಟು ಪ್ರೀತಿಯಿಂದ ಸಾಕ್ತಾನೋ, ನಿರಾಶೆ ಅದರ ಶತ್ರುವಾಗಿ ಅದರ ಸರ್ವನಾಶಕ್ಕೆ ಹೊಂಚಾಕತ್ತಂತೆ. ಸಂತಾನಮ್ಮ, ಅವನಿಗೆ ನೀವು ಹೆತ್ತವಳು ಮಾತ್ರ, ಆದರೆ ಅವನೇ ನನ್ನ ಸರ್ವಸ್ವ ಅಂತ. ಅವನ ಬಗ್ಗೆ 108 ಕನಸು ಕಂಡವಳು ನಾನು. ಪ್ರತಿ ಕ್ಷಣ ಅವನೇ ನನ್ನ ಉಸಿರು, ಅವನ ಸುಖನೇ ನನ್ನ ಸುಖ ಅಂತ. ಹೋದ ಕಡೆ ಎಲ್ಲ
ದೇವರಿಗೆ ಹರಕೆ ಹೊರತಿದ್ದೆ. ಆದ್ರೆ ಆದ್ರೆ ಇವತ್ತು ನನ್ನ ಒಂಟಿ ಮಾಡ್ಬಿಟ್ಟು ಅವನು ಹೊರಟೋಗ್ಬಿಟ್ಟ. ನನ್ನ ಒಂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟ. ಸಂತನಮ್ಮ, ನನ್ ಬಂಜೆ ಆಗಿದ್ರು ನನಗೆಷ್ಟು ದುಃಖ ಆಗ್ತಿರ್ಲಿಲ್ಲ. ಈ ಸುಖ ಸಂಸಾರದಲ್ಲಿ ಬೆಳೆಬೇಕಾಗಿದ್ ಮಗು ಪಾಪೆ ಕೈಗಳು ತಗಲಿದ್ದಕ್ಕೋ ಏನು ಎಲ್ರಿಂದ ದೂರ ಹೋಗ್ಬಿಡ್ತು, ಎಲ್ರಿಂದ ದೂರ ಹೋಗ್ಬಿಡ್ತು. ಸಾಯ್ಬೇಕಾದವಳು ನೀನಲ್ಲ ಸಂತನಮ್ಮ. ಕಾವೇರಿ ಕಾವೇರಿ, ನನ್ ಮಗುನ ಇಲ್ಲ ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಸಮಾಧಾನ ಮಾಡ್ಕೋಮ್ಮ, ಸಮಾಧಾನ ಮಾಡ್ಕೋ. ಇವಳಿಗೆ ಮಕ್ಕಳು ಆಗಲ್ಲ, ಇವಳಿಂದ ವಂಶ ಬೆಳೆಯಲ್ಲ ಅಂತ ನೀವು ಬಾಬ ಯಾಕೋರ್ಗೋದು? ಯಾಕೆ ಕೆಟ್ಟ ಹೆಸರು ನನ್ನಿಂದ ನಿಮ್ಗೆ ಯಾಕಂತೆ? ಇಲ್ಲಮ್ಮ ಹೇಳ್ಬಿಡು, ಪಾಪ ಈ ಲೋಕದಿಂದ ದೂರ ಹೋಗ್ಬಿಡಮ್ಮ. ನೀವು ನೆಮ್ಮದಿ ಆಗಿರ್ಬಹುದು, ನಿಮ್ಮ ಕರೆ ತಕ್ಕಂತ ಇರ್ಬಹುದು, ಬೇಡ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಹೆಂಡತಿ ಗರ್ಭಿಣಿ. ಕದಿರಿ ಕದಿರಿ, ಗುಡ್ ನ್ಯೂಸ್, ನೀವು ತಾಯಿ ಆಗ್ತೀರಿ. ಅಂದದ ಚಂದದ ಮುದ್ದಿನ ಗೌರಿ ಮಗವ ನೋಡಮ್ಮ, ಈ ಕೆನ್ನೆಯ ಮೇಲೇನು ತನ್ನ ಕಾಂತಿ ಏಕೆ ಹೇಳಮ್ಮ? ಕಟ್ಟಿಲ ಕಟ್ಟೋಕೆ ಕಾಲ ಬಂತಂತೆ, ಲಾಲಿ ಹಾಡೋಕೆ ವೇಳ ಬಂತಂತೆ. ಹಾಯ್ ಬಲು ಮತ್ತು ತುಂಟನಪ್ಪ ಮನೆಗೆ ಬರ್ತಾನೆ, ಅಬ್ಬ ಈ ತಾಯಿ ಅಂದವೆಲ್ಲ ಕದ್ದು ತರ್ತಾನೆ. ಕಳೆಯ ಕಥೆಯ ಹೇಳುತ್ತಿದೆ ಈ ಅಂದದ ಚಂದದ ಮುದ್ದಿನ ಗೌರಿ ಮಗವ ನೋಡಮ್ಮ, ಈ ಕೆನ್ನೆಯ ಮೇಲೆ ನೂತನ ಕಾಂತಿಯೇ ಕೇಳಮ್ಮ. ಈ ಅಂದದ
ಮೌನದ ಚಂದನ ಮುದ್ದಿನ ಗೌರಿ ಮೊಗವ ನೋಡಮ್ಮ, ಈ ಮೌನದ ಮಿಂಚಿನ ನೋಟದ ಅರ್ಥ ಏನದು ಹೇಳಮ್ಮ. ಹೈವೇ ರಸ್ತೆಯಲ್ಲಿರೋ ರೈಲ್ವೆ ಗೇಟ್ ಹಾಗೆ ಯಾವಾಗಲೂ ಬಾಗಿಲು ತೆಗೆದಿರ್ತಾ ಇತ್ತು, ಇವತ್ತು ಇದ್ಕಿದ ಹಾಗೆ ಬೀಗ ಜನಾಯಿಸ್ಬಿಡಿದಾಳಲ್ಲಪ್ಪ. ಸಂತಾನ ಲಕ್ಷ್ಮಿ, ಏ ಸಂತು, ಬೇಗ ಬಾಗಿಲು ತೆಗಿಯೇ. ಅಯ್ಯೋ ಅಯ್ಯೋ ರಾಮ, ಏನ್ರಿ ಅದು, ಯಾಕ್ರಿ ಹೀಗಾಡ್ತಿದ್ದೀರಾ? ಅಯ್ಯೋ, ಹೊರಗಡೆ ವಿಪರೀತ ಚಳಿ, ತಂಡಿ ಗಾಳಿ ಹೊಡಿತಾ ಇದೆ, ಹಾವು ತರ ಬುಸ್ಕುಡ್ತಾ ಇದೆ, ಬೇಗ ಬಾಗಿಲು ತೆಗಿಯೇ. ನಿಮ್ಮನ್ನ ಒಳಗಡೆ ಬಿಟ್ಕೊಂಡ್ರೆ ಬುಸು ಬುಸು ಬಿಸಿ ಗಾಳಿ ನನಗೆ ಹೊಡೆಯುತ್ತೆ, ಅದರ ಬದಲು ತಣ್ಣನೆ ಗಾಳಿ ನೀವು ಹೊಡೆಸ್ಕೊಳ್ಳಿ. ರೀ ಏನ್ರಿ, ಸ್ವಲ್ಪ ಬನ್ನಿ. ಮಗುಗೆ ಜ್ವರ ಇದೆಯಾ ಸ್ವಲ್ಪ ನೋಡಿ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಡಾಕ್ಟ್ರು ಫೋನ್ ಮಾಡೋಣ. ಬೇಗ ಮಾಡಿ. ಏನು ಮಗು ಜ್ವರ ಬಂದಿದ್ಯಾ? ಅಯ್ಯೋ ದೇವ್ರಿ, ಏನಾಗಲ್ಲ ಏನಾಗಲ್ಲ. ಸಾಗರ್, ಹಿಂದೆ ಆ ಮಗುಗೆ ಬಂದಿತ್ತಲ್ಲ ಅದೇ ಜ್ವರ, ಸೆಲ್ ಟು ಸೆಲ್ ಡಿಫ್ತೀರಿಯಾ. ಡಿಫ್ತೀರಿಯಾನೆ ಅಂದ್ರೆ ಈ ಮಗು ಕೂಡ? ನೋ ನೋ ನೋ, ಆ ತೀರ್ಮಾನಕ್ಕೆ ಬರಬೇಡಿ ನೀವು. ಮಗು ಕಂಡೀಷನ್ನು ಕಂಟ್ರೋಲ್ ಅಲ್ಲಿದೆ, ಜ್ವರ ಜಾಸ್ತಿ ಆದ್ರೆ ಅಪಾಯ. ನನ್ನ ಮಗು ಪ್ರಾಣ ಅಪಾಯ ಬರಬಾರ್ದು, ನನ್ ಮಗು ಪ್ರಾಣ ಭಯ ಬರಬಾರ್ದು. ಏನಂದ್ರೆ ಏನಂದ್ರೆ ನೀವಾದ್ರೆ ಹೇಳಿ ಡಾಕ್ಟರ್ಗೆ, ನೀವು ಹೇಳಿದ್ರೆ ಕೇಳ್ತಾರೆ, ಹೇಳಿ ಅಂದ್ರೆ ನನ್ ಮಗು ಪ್ರಾಣ ಭಯ ಬರಬಾರ್ದು, ನನ್ ಪಾಪ ಪ್ರಾಣ ಭಯ ಬರಬಾರ್ದು. ಏನಂದ್ರೆ ಎಷ್ಟು ದುಡ್ಡು ಕಟ್ಟಾದ್ರು ಪರವಾಗಿಲ್ಲ, ನನ್ ಮಗು ಉಳಿಬೇಕು, ನನ್ ಮಗು ಉಳಿಬೇಕು. ನನ್ನ ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ನನ್ನ ಮಗ ಉಳಿಬೇಕು. ನಿಮ್ ಕಾಲಕ್ಕೆ ಬಂದ್ಬಿಡ್ಕೊಂಡಿದ್ದ
ಏನ್ ವಿಷಯ? ಎನಿಥಿಂಗ್ ರಾಂಗ್ ಮಿಸ್ಟರ್ ಸಾಗರ್? ಕಾವೇರಿ ಕಳೆದ 2 ತಿಂಗಳಿಂದ ಹೀಗೆ ಪ್ರಜ್ಞೆ ತಪ್ಪ ಇರೋದು ಇದು 2ನೇ ಸಲ ಅಲ್ಲ? ಹೌದು ಡಾಕ್ಟರ್. ನೀವು ಆಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಏನ್ ಹೇಳ್ತಿದ್ದೀರಾ? ಹೆದರಬೇಡಿ, ಧೈರ್ಯವಾಗಿರಿ. ನಾನು ಹೇಳೋ ಮಾತನ್ನ ಸ್ವಲ್ಪ ಶಾಂತವಾಗಿ ಕೇಳಿ. ಕಾವೇರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಮ್ಮ ಕಾವೇರಿ ಹಾರ್ಟ್ ಪೇಷಂಟ. ಮಿಸ್ಟರ್ ಸಾಗರ್, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದರೆ ಮಗು ಉಳಿಯೋ ಚಾನ್ಸು 50-50. ನನ್ನ ಹಣೆ ಬರದಲ್ಲಿ ಮಕ್ಕಳನ್ನು ಸಾಕೋ ಯೋಗ ಇಲ್ಲ. ಕೈಗಳು ಪಾಪಿಷ್ಟು ಕೈಗಳು, ಯಾವ ಮಕ್ಕಳಿಗೆ ತಗಲಿದ್ರು ಅಮ್ಮಚ್ಚಿಗೆ ಬಂತ ಉಳಿತದಿಲ್ಲ. ಅಯ್ಯೋ ಕಾವೇರಿ, ಹೀಗೆ ಮಾತಾಡ್ತೀಯಮ್ಮ? ಹುಟ್ಟ ಹೇಳಿದ್ದು ಕೇಳಿದ್ರಲ್ಲ ಅತ್ತೆ. ಡಾಕ್ಟರ್ ಹೇಳಿದ್ರೆ ಆಗೋಯ್ತೇನಮ್ಮ? ಆ ದೇವ್ರು ಹೇಳ್ಬೇಕು, ನಮ್ಮ ವೆಂಕಣ್ಣ ಹೇಳ್ಬೇಕು. ಅಯ್ಯ, ನೀವು ನಂಬಿರೋ ಆ ನಿಮ್ಮ ದೇವರು ನನ್ನ ಮಗುನ ಉಳಿಸೋದಾದ್ರೆ ಅವನು ಏನ್ ಕೇಳಿದ್ರು, ಕೊನೆಗೆ ನನ್ನ ಪ್ರಾಣ ಕೇಳಿದ್ರು, ನಾನು ಅದನ್ನು ಕೊಡಕ್ತಿದ್ದ. ನಮ್ಮ ವೆಂಕಣ್ಣ ಪ್ರಾಣ ತೆಗಿಯೋನಲ್ಲಮ್ಮ, ಪ್ರಾಣ ಉಳಿಸೋನು. ಬನ್ನಿ ನನ್ನ ಜೊತೆಗೆ. ಅಮ್ಮ ಕಾವೇರಿ, ಮಗುನ ಕಾಪಾಡಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ತುಲಾಭಾರ ಮಾಡಿಸ್ತೀನಿ ಅಂತ ಭಕ್ತಿಯಿಂದ ಬೇಡ್ಕೊಳ್ಳಮ್ಮ. ನೀನು ಬೇಡ್ಕೊಳ್ಳ ಸಾಗರ. ನಮ್ಮ ಮಗುನ ಉಳಿಸಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ನಮ್ಮ ಮಗುನ ತುಲಾಭಾರ ಮಾಡಿಸ್ತೀವಪ್ಪ. ನಿನ್ನ ತೂಕದಷ್ಟು ಬಂಗಾರ ಕೊಡ್ತೀವಿ ತಂದೆ. ನಿಜ ಕಾವೇರಿ, ಅಪ್ಪ ಹೇಳಿದಾಗೆ ಇದೆಲ್ಲ ವೆಂಕಟೇಶ್ವರನ ದಯೆ ಸ್ವಾಮಿ. ಮನೆಯಿಂದ ಒಡವೆ ಬಂಗಾರ ಹಣ ಎಲ್ಲ ತಂದಿದ್ದೆ ತಾನೆ? ಹೌದು ರೀ, ಸಾಲದಕ್ಕೆ ಬಂದ್ಮೇಲೆ ಮೈ ಮೇಲೆ ಮಳೆ ಚೈನು ಉಗ್ರ ಟಾಪು ನೆಕ್ಲೆಸ್ ಕಿವಿದು ಎಲ್ಲ ಬಿಚ್ಚಿ ತಕ್ಕಡಿ ಹಾಕಿದೆ. ಅದು ತೂಕ ಸಾಕಾಗ್ತಾ ಇಲ್ಲ. ಅಮ್ಮ ಕಾವೇರಿ, ಇಲ್ಲಿ ನೀನ್ ತೂಕ ಹಾಕ್ತಿರೋದು ಮೈ ಮೇಲಿನ ಬಂಗಾರ ಅಲ್ಲಮ್ಮ, ಮನಸ್ಸಿನೊಳಗಿರೋ ಭಕ್ತಿ ಶ್ರದ್ಧೆನ. ನೀ ನಮ್ಮ ವೆಂಕಣ್ಣಿಗೆ ಬೇಡ್ಕೊಂಡಾಗ ಆ ಭಕ್ತಿಲಿ ಏನೋ ಒಂದು ಲೋಪ ಇದೆಯಮ್ಮ, ಅದಕ್ಕೆ ಅವನು ಒಲಿತಿಲ್ಲಮ್ಮ. ಅನ್ಯಥಾ ಶರಣಂ ನಾಸ್ತಿ ಅಂತ ಸಂಪೂರ್ಣವಾಗಿ ಅವನಿಗೆ ಶರಣು ಹೋದ್ರೇನೆ ಅವನು ಒಲಿಯೋದು. ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳ ಹಾಕಿದ್ದಕ್ಕೆ ಆ ಕೃಷ್ಣ ಪರಮಾತ್ಮ ಏನೇನು ಮಾಡಿಬಿಟ್ಟ ಗೊತ್ತಿಲ್ವೇ ನಮ್ಮ. ಈ ಕಲಿಯುಗದ ದೈವನು ಆ ಕೃಷ್ಣನ ಅಂಶನೇ ಕಣಮ್ಮ. ನೀನು ಭಕ್ತಿಯಿಂದ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಮನಸ್ಸಿಗೆ ಏನು ತೋಚಿತ್ತು ಅದನ್ನು ಈ ತಟ್ಟೆಲಿ ಹಾಕಿಬಿಡಮ್ಮ, ಅವನು ಖಂಡಿತ ಅನುಗ್ರಹಿಸ್ತಾನೆ.
ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ ಸಂತೋಷವ ಕಾರುಣ್ಯನಿಧಿ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಡಾಕ್ಟರ್ ಪ್ರಿಯವ್ರು ಯಾಕೆ ಮಾತಾಡ್ತಾ ಇಲ್ಲ ಏನು ಹೇಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಆಗ್ತಾ ಇಲ್ಲ ಇವ್ರೆ ಕಳ್ತಾ ಇದ್ದಾರೆ ಗೊತ್ತಲ್ವಾ ಇದೇನು ಕಣ್ಣೀರು
ಡಾಕ್ಟರ್ ಪ್ರಿಯದರ್ಶಿನಿ ಪ್ಲೀಸ್ ಅದೇನೋ ಹೇಳ್ಬೇಕು ಅಂತಿದ್ದೀರಲ್ಲ ದಯವಿಟ್ಟು ಹೇಳಿ. ಇಫ್ ಯು ವಿಲ್ ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮನ್ ಪ್ಲೀಸ್. ಏನ್ ಸ್ಪೆಷಲಿಸ್ಟ್ ಆದ ನೀವು ಏನು ಮಾತಾಡ್ತಿಲ್ಲ ಯಾಕೆ ಮಾತಾಡಿ. ಐ ಆಮ್ ಸಾರಿ, ನೀವುಗಳು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೀನಿ. ಅವಳನ್ನ ಪ್ರಶ್ನೆ ಕೇಳಿ ಅವಳ ಮನಸ್ಸನ್ನ ಕಲಕಬೇಡಿ. ಅವಳು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಸ್ಥಿತಿಯಲ್ಲಿಲ್ಲ. ಫ್ರೆಂಡ್ಸ್, ಐ ಆಮ್ ಸಾರಿ ಟು ಟೆಲ್ ಯು ದಿಸ್. ನಿಮಗೆ ತಿಳಿಸಲು ವಿಷಾದವಾಗ್ತಿದೆ, ಆದರೆ ಅದೆಷ್ಟೋ ಗಂಟಲುಗಳಿಗೆ ಧ್ವನಿ ಸ್ವರವನ್ನು ಕೊಟ್ಟ ಈ ನಮ್ಮ ದೇವತೆ ಇವತ್ತು ಮೂಗಿಯಾಗಿದ್ದಾಳೆ. ಯಾಕೆ ಆಯ್ತು ಅಂತ ಗೊತ್ತಾಗ್ತದೆ. ಈ ಎನ್ ಟಿ ಸ್ಪೆಷಲಿಸ್ಟ್ ನಮ್ಮ ತುಂಬಾನೇ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ಮತ್ತೆ ಮಾತು ಬರೋದೇ ಇಲ್ವಾ? ಮಾತು ಬರಬೇಕು ಅಂದ್ರೆ ಒಂದು ಹಸು ಮಗುವಿನ ಕೂಗುವಿಕೆ ಕೇಳಬೇಕು. ಅಮ್ಮ ಅನ್ನೋ ಆ ಮಾತಿನಿಂದ ಇವಳ ಮನಸ್ಸಿನ ವೀಣೆ ನುಡಿಬೇಕು, ಆಗ್ಲೇ ಇವಳಿಗೆ ಮಾತು ಬರೋದು. ಅದಕ್ಕೆ ಒಂದು ಮಗುವಿನ ದತ್ತು ತಗೋಬೇಕು ಅಂತ ನಾವು ಬಂದಿದ್ದೀವಿ. ಯಾವ ಜಾತಿ ಮತಕ್ಕೆ ಸೇರಿದ ತಂದೆ ತಾಯಿದ್ರು ಸರಿಯೇ, ನಮ್ಮ ಈ ಕೋರಿಕೆ ತಮ್ಮೆಲ್ಲರ ಮೂಲಕ ಅವರಿಗೆ ತಲುಪಲಿ ಅಂತ ಆಶಿಸ್ತೇವೆ. ಡಾಕ್ಟ್ರೇ, ಮಗು ಬೇಕು ಅಂತ ಭಾರತಕ್ಕೆ ಯಾಕೆ ಬಂದ್ರಿ? ಅಮೆರಿಕದಲ್ಲಿ ಮಕ್ಕಳು ಸಿಗೋದಿಲ್ವೇ? ಭಾರತೀಯ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳಲ್ಲಿ ನಮಗೆ ಅಪಾರ ನಂಬಿಕೆ ಶ್ರದ್ಧೆ ಇದೆ ಅಂತ ಬೇರೆ ಹೇಳಬೇಕಾಗಿಲ್ಲ ತಾನೆ. ಅಲ್ಲದೆ ಭಾರತೀಯರಲ್ಲಿ ತಂದೆ ತಾಯಿ ಬಂಧು ಬಳಗ ಈ ಸಂಬಂಧಗಳು ಇನ್ನೂ ಜೀವಂತವಾಗಿವೆ. ಅವರ ರಕ್ತದಲ್ಲಿ ಹರಿತಾ ಇರುವ ಪ್ರೀತಿ ಮಮತೆ ಅನುಕಂಪ ಅನುರಾಗ ಎಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯತ್ವದ ಕುರಿತು ಎಲ್ಲರಂತೆ ನಮಗೂ ತುಂಬ ಗೌರವ ಇದೆ. ಆದ್ರಿಂದಲೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಈ ಭಾರತದ ಭೂಮಿಯಲ್ಲಿ ಹುಟ್ಟಿದ ಮಗುವೆ ನಮಗೆ ಬೇಕು ಅನ್ನುವ ಭಾವನೆ ನಮ್ಮದು. ಬಹಳ ಮುಖ್ಯವಾದ ಮಾತು ಇದು, ಹೆಮ್ಮೆ ಪಡುವಂಥ ವಿಷಯ. ಪತ್ರಕರ್ತ ಮಿತ್ರರಲ್ಲಿ ಒಂದು ಮಾತು ಹೇಳೋದು ಮರ್ತೆ ಅಂದರೆ ಇದು ಆಮಿಷ ಅಂತಲ್ಲ, ಆದರೆ ಯಾವ ಮಗುನ ನಾವು ದತ್ತು ತಗೋತೀವೋ ಆ ಮಗುವಿನ ತಂದೆ ತಾಯಂದ್ರಿಗೆ $1,00,000 ಪ್ರೀತಿಯ ಕಾಣಿಕೆ ಕೊಡಬೇಕು ಅಂತ ಮಾಡಿದ್ದೀನಿ. ನಾವು ಇಫ್ ಯು ವಿಲ್ ಆಲ್ ಪ್ಲೀಸ್ ಜಾಯಿನ್ ಅಸ್ ಫಾರ್ ಡಿನ್ನರ್. ನನಗೆ ಬಂದೆ ಪ್ರಿಯಾ, ರೂಮಿಗೆ ಹೋಗೋಣ. ಥ್ಯಾಂಕ್ ಯು ಸರ್. ಡಾಕ್ಟರ್, ನಮಗೆ ದೇವರ ಬಗ್ಗೆ ಅನುಮಾನ ಇರಬಹುದೇ ಹೊರತು ಅಸಡ್ಡೆ ಇರಬಾರದು. ನಾವು ಭಕ್ತಿಯಿಂದ ಬೇಡಿದ್ದನ್ನ ಆ ಜೀಸಸ್ ಖಂಡಿತ ಕೊಟ್ಟೇ ಕೊಡ್ತಾನೆ. ಅವನಿಂದೂ ನಮ್ಮ ಕೈ ಬಿಡೋದಿಲ್ಲ. ವೆನ್ ಗಾಡ್ ಕ್ಲೋಸಸ್ ಆಲ್ ದಿ ಡೋರ್ಸ್ ಹಿ ಓಪನ್ಸ್ ಎ ವಿಂಡೋ. ನಿಮಗೆ ಬೇಕಾದ ಮಗು ನಮ್ಮ ಆಶ್ರಮದಲ್ಲಿ ಸಿಗಬಹುದು. ದಯವಿಟ್ಟು ನಿಮ್ಮ ಮಿಸಸ್ ಅನ್ನು ಕರ್ಕೊಂಬನ್ನಿ. ಈ ಮಕ್ಕಳು ನೋಡಿ, ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಮೇಡಮ್. ಇಲ್ಲಿಗೆ ಬಂದಿದ್ರಿಂದ ನಿಮ್ಗೇನು ಪ್ರಯೋಜನವಾಗಲಿಲ್ಲ ಅಂತ ಕಾಣುತ್ತೆ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಚಲೋ ಆಯ್ತು ಫಾದರ್, ಮಗು ಸಿಗದೆ ಇದ್ರು ದೇವರ ಮೇಲೆ ನಂಬಿಕೆ ಕಳ್ಕೋಬಾರ್ದು ಅನ್ನೋ ತಿಳುವಳಿಕೆ ನಿಮ್ಮಿಂದ ಸಿಗ್ತಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಬರ್ತೀನಿ. ಹಲೋ ಮಾವಯ್ಯ, ನಾನು ಕಾವೇರಿ. ನಿನ್ ಧ್ವನಿ ಕೇಳಿ ಎಷ್ಟು ದಿನ ಆಗೋಯ್ತಮ್ಮ. ನೀವೆಲ್ಲರೂ ಊರಿಗೆ ಹೋದಾಗಿಂದ ನಿಮ್ ಮಗ ಈ ಡಾಕ್ಟರ್ ನನ್ನ ಪ್ರಾಣ ತೆಗಿತಾ ಇದ್ದಾರೆ. ನೋಡಿ ಮಾವಯ್ಯ, ನಂಗೇನೋ ಕಾಯಿಲೆ ಅಂತೆ. ನಾನು ಹೊಸಲ್ ದಾಟಿ ಹೊರಗೆ ಹೋಗ್ಬಾರ್ದಂತೆ, ಭಾರ ಎತ್ತಬಾರ್ದಂತೆ, ಇಳಿಸ್ಬಾರ್ದಂತೆ, ಮಾರ್ಕೆಟ್ಗೆ ಹೋಗಿ ತರಕಾರಿ ಸಹ ತರಬಾರ್ದಂತೆ. ಹಾಗಾದ್ರೆ ನೀನಾಳ ಮದುವೆಗೆ ಬರೋದು ಬೇಡ ಅಂತಿದ್ದಾನ ಅವನು? ನೀವು ಇವ್ರ ಹತ್ರನೇ ಮಾತಾಡಿ. ಏನಪ್ಪ ನೀವು, ಕಾವೇರಿನ ಆಚೆ ಕಳಿಸ್ಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಡಾಕ್ಟರ್ ಇಲ್ಲೇ ಇದಾರೆ, ಬೇಕಾದ್ರೆ ನೀವೇ ಮಾತಾಡಿ. ಅವ್ರನ್ನೇನೋ ಕೇಳೋದು, ನನ್ನ ಮಾತು ಕೇಳು. ನೋಡು, ಕಾವೇರಿ ಆರೋಗ್ಯ ಸರಿಯಾಗಿಲ್ಲದೆ ಹೋದ್ರೆ ಸಂತಾ ನಮಗೆ ನೋಡ್ಕೊಳಕ್ ಹೇಳಿ ಮಗು ಕರ್ಕೊಂಡು ನೀನು ಇಲ್ಲಿಗೆ ಬಾ. ಪಾಪು ನೋಡ್ಬೇಕು ಅಂತ ನಾವೆಲ್ಲ ಆಸೆಯಿಂದ ಕಾಯ್ತಾ ಇದೀವಿ ಕಣೋ. ನೋಡು,
ಬೇರೆ ಯಾವುದೇ ಕಾರಣಕ್ಕೆ ಆಗ್ಲಿ ಬರದೇ ಇರಬೇಡ, ಗೊತ್ತಾಯ್ತಾ? ಪಾಪು ಕರ್ಕೊಂಡು ಖಂಡಿತ ಬರಬೇಕು. ಏನು? ಹಾ, ನಾನು ಪಾಪು ಖಂಡಿತ ಬಂದೇ ಬರ್ತೀವಿ ಅಪ್ಪ, ಎಲ್ರು ಕೇಳ್ದೆ ಅಂತ ಹೇಳು. ಓಕೆ? ಮತ್ತೆ ಅದ್ರ ಒಂದು ಮದ್ವೆನೆ ಪಾಪುನ ನಿಮ್ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ರಿಗೂ ತೋರಿಸಿ ನಾನ್ ಬೇಡನಲ್ಲ, ಆದ್ರೆ ಎಲ್ರ ಕೈಗೂ ಕೊಡಬೇಡಿ. ಒಬ್ಬೊಬ್ಬರ ಕೈ ಒಂದೊಂದರ ಇರುತ್ತೆ, ಮನುಷ್ಯರ ಕಣ್ಗೆ ಕಲ್ ಕೂಡ ಸಿಡಿದು ಹೋಗುತ್ತಂತೆ. ಆಯ್ತು, ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಮಾತ್ರ ಪಾಪನ್ ಕೊಡ್ತೀನಿ, ಬೇರೆ ಯಾರ ಕೈಗೂ ಕೊಡೋದಿಲ್ಲ. ಸಮಾಧಾನ? ನಮ್ಮ ಯಜಮಾನ್ರು ಬಂಗಾರ. ಅಯ್ಯೋ, ನೀನು ನನ್ ಚಿನ್ನ ಬರ್ಲಾ? ಓಕೆ, ಗೊತ್ತಾಯ್ತು. ರಾತ್ರಿ ಹೊತ್ತು ಪಾಪನ ಪಕ್ಕದಲ್ಲಿ ಮಲಗಿಸ್ಕೊಳ್ಳಿ ಅಂತ ಹೇಳ್ತೀಯ ಅಷ್ಟೇ ತಾನೇ? ಅದಲ್ಲರಿ, ನಾನು ಹೇಳಿದ್ದು ಪಾಪುಗೆ ಮಲಗುವಾಗ ಟವಲ್ ತುದಿನ ಕೈ ಕೊಡಿ, ಯಾಕೆಂದ್ರೆ ಮಲಗುವಾಗ ನನ್ನ ಸೆರಗಿಟ್ಕೊಂಡು ಮಲಗೆ ಅವನಿಗೆ ಅಭ್ಯಾಸ, ಅಮ್ಮ ಹತ್ರದಲ್ಲೇ ಇದ್ದಾಳೆ ಅನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಓಕೆ, ನಾನಿನ್ ಬರ್ಲಾ? ಬರ್ಲ ಕಾವೇರಿ? ಏನು ಬೇಗ ಹೋಗ್ಬಿಡ್ಬಾ. ಅಯ್ಯೋ, ನಾನಲ್ಲರಿ ಪಾಪು, ರಾತ್ರಿ ಹೊತ್ತು ಎರಡ್ ಸಲ ಉಚ್ಚ ಮಾಡ್ತಾನೆ, ಉಚ್ಚ ಮಾಡಿದಾಗ ಬಟ್ಟೆ ಬದಲಾಯಿಸ್ಬೇಕು. ನೀವ್ ಮಲಗ್ಬಿಟ್ರೆ ಮುಗೀತು, ಗೋರ್ಕೆ ಹೊಡೆಯೋಕ್ ಶುರು ಮಾಡ್ಬಿಡ್ತೀರ. ಆಯ್ತು, ನಾನಿನ್ ಬರ್ತೀನಿ. ಓಕೆ, ಬರ್ಲಾ? ಏನು ಪಾಪು, ಎರಡ್ ದಿನ ಅಮ್ಮ ಅನ್ಬೇಡ, ನೋಡ್ಕೊಳಕ್ಕೆ ಅಲ್ಲಿ ಅಮ್ಮ ಇರಲ್ವಾ? ಅಪ್ಪ ಅಪ್ಪ ಅಂತ ಕರಿ, ಅಮ್ಮ ಅಮ್ಮ ಅನ್ಬೇಡ, ನಿನ್ ಜೊತೆ ಬರೋಕ್ ಅಮ್ಮ ಗದ್ರಂತ ಹೇಳುವಾ? ಎರಡ್ ದಿನ ನನ್ ಬೆಟ್ಟ ಆಗಿರ್ತೀಯ. ಆ ಸೂಟ್ ಕೇಸ್ ತೆಗೆದು ಒಳಗಡೆ ತಂದಿಳಪ್ಪ. ಏನ್ರಿ? ನಾನ್ ಹೋಗಲ್ಲ. ನಾನ್ ಹೋಗಲ್ಲ ಕಾವೇರಿ. ಏನಾಗ್ರಿ? ನೀನ್ ಈ ರೀತಿ ಹತ್ತು ಕರೆದು ಮಗುನ ಕಳಿಸ್ಕೊಡೋದು ಬದಲು ಒಂದೇ ಸಾರಿ ಕಳ್ಸಲ್ಲ ಅಂತ ಹೇಳಿದ್ರೆ ನನ್ಗೆ ಎಷ್ಟೋ ನೆಮ್ಮದಿ ಇರ್ತಿತ್ತಲ್ಲ. ಇವನಿಗೋಸ್ಕರ ಎಷ್ಟು ಕನ್ಸು ಕಟ್ವಿ, ಎಂತ ಪೂಜೆ ಮಾಡಿದ್ವಿ, ಎಷ್ಟು ಗುಡೆ ಸುತ್ತದ್ವಿ, ಎಷ್ಟು ವರ್ಷ ಕಾದ್ವಿ, ಈ ತರ ಹುಟ್ಟಿರೋ ಮಗುನ ಮೊದಲ ಸಲ ಬಿಟ್ಟಿರ್ಬೇಕು ಅಂತ. ಏ ಕಾವೇರಿ ನೋಡು, ನೀನು ಅಳೋ ಕಾವೇರಿ ಆಗ್ಬಾರ್ದು, ನಗೋ ಕಾವೇರಿ ಆಗ್ಬೇಕು. ಎರಡು ದಿವಸ, ಎರಡು ದಿವಸ ಪಾಪನ್ ಬಿಟ್ಟಿರೋಕಾಗಲ್ವ ನಿನ್ ಕೈಲಿ? ಬೇಡ ಬಿಡು ಕಾವೇರಿ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಬೇಡ. ಅಯ್ಯೋ, ನಾನು ಹೇಳಲ್ಲ, ನೀವು ಹೊರಡಿ. ಅಲ್ಲಿ ಅತ್ತೆ ಮಾವ ಇವನ್ಗೋಸ್ಕರ ಕಾಯ್ತಾ ಇರ್ತಾರೆ, ನೀವು ಹೊರಡಿ. ನೋಡು, ಕಳ್ಸೋದು ಕಳ್ಸ್ಕೊಡ್ತೀಯ, ಸ್ವಲ್ಪ ನಗನಂತ ಕಳ್ಸ್ಕೊಡ್ಬಾರ್ದ? ಕರೆಕ್ಟ್ ಆಗಿ ನಂತ ಕಳ್ಸ್ಕೊಡಮ್ಮ. ಓಕೆ, ಬರ್ಲಾ? ಬಾಯ್. ಓಕೆ. ಏನ್ ಕಾವೇರಿ, ಓಕೆ ಬಾಯ್, ಬರ್ಲಾ? ಬರ್ರಿ. ಇಷ್ಟೊತ್ತ ಸಾಗರ್ ಪಾಪನ ಕರ್ಕೊಂಡು ಬರಲೇ ಇಲ್ವಲ್ಲ? ಇದು ಯಾಕೆ ಮಾವ ಇಷ್ಟೊಂದಿಗಾದ್ರಿ? ನಮ್ಮ ಸಾಗರ್ ಮಾತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ, ಅವನು ಹೇಳಿದ್ಮೇಲೆ ಮುಗಿದೋಯ್ತು. ನಾನಾಗ್ಲೇ ಫೋನ್ ಮಾಡಿದ್ದೆ, ಬೆಳಿಗ್ಗೆನೆ ಹೊರಟನಂತೆ, ಏನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾನೆ. ಸಾಗರ್ ಸದ್ಯ ಬಂದಿಲ್ಲ, ನೀ ಬರ್ತೀಯ ಇಲ್ವ ಅಂತಿದ್ದೆ. ಕೊಡು ಮಗುನ. ಅಯ್ಯೋ, ನೀವು ಸುಮ್ಮನೆ ಇರುತ್ತೆ ಸಾಗರ್. ಮಗುನ ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಕೊಡಲ್ಲ ಅಂತ ನಾನು ಕಾವೇರಿ ಮಾತು ಕೊಟ್ಟಿದ್ದೀನಿ. ತಗೋ ಹಾಗೋ. ಇಲ್ಲ ಸಾಗರ್, ಬಂದಿದ್ದೆ ಲೇಟು, ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಬಿಟ್ಟಿಯಾ? ಮೂವತ್ತು ಗೊತ್ತಾಯ್ತು ಕಣೋ, ಬೇಗ ಬಾರು. ನಾನು ಮಾವ ಅಂತ ಅವರೇ ಅವರು. ನಮಸ್ಕಾರ ಸರ್, ನಿಮ್ ಬಗ್ಗೆ ಇವಳು ತುಂಬಾ ಹೇಳ್ತಾ ಇರ್ತಾರೆ ಸರ್. ಎಂತ ವಾರೇನಾ ಕಾಂತುಲ ದಾಸುಲಯ್ಯ, ಊರ್ಗ ಅರ್ಸನಾದ್ರು ಹೆಂಡತಿ ಗುಲಾಮನೆ, ಈಗ ಹೇಳ್ತೀರಾ? ಪುರೋಹಿತ್ರೆ ಟೈಮ್ ಆಯ್ತು, ಕಟ್ಟಿಸಿ ತಾಳಿ, ಉತ್ಸಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಅಳಿಯ ಸೂಪರ್ ಕಲೆಕ್ಷನ್ ಫಸ್ಟ್ ಕ್ಲಾಸ್. ಹಾಗೆ ನಿಮ್ ಮಾವ ಕಲೆಕ್ಷನ್ ನಂದೇ ಕಣಯ್ಯ. ಆಮೇಲೆ ಸಾಯಂಕಾಲ ಪ್ರೋಗ್ರಾಮ್ ಇದ್ದೇ ಇದೆಯಲ್ಲಪ್ಪ ಮಾಮೂಲಿ. ದಕ್ಷಿಣ ಕನ್ನಡ ಸ್ಪೆಷಾಲಿಟಿ ಯಕ್ಷಗಾನ. ನೀವು
ಮಾಡುವಂಥದ್ದು. ಹಾಗೆ ಸಾಗರ್ ಸಾಗರ್ ಪಾಪನ ಸ್ವಲ್ಪ ನೋಡ್ಕೊಪ್ಪ. ಹುಷಾರು ನಿನ್ನತ್ರನೇ ಇದ್ನಲ್ಲಮ್ಮ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ನಿನ್ನ ಹತ್ರ ಕೊಟ್ಟೋದ್ನಲ್ಲ. ಏನ್ ಹೇಳ್ತಿದ್ಯ? ನನ್ನ ಹತ್ರ ಇದ್ದ? ಹೌದು ಕಣ, ನನಗೆ ಕೆನ್ನ ಜ್ಞಾಪಕ ಇದೆ, ನಾನೇ ನಿನ್ನ ಹತ್ರ ಕೊಟ್ಟು ಹೋದೆ. ಹೌದು ಸಾಗರ್, ಅಮ್ಮ ಪಾಪು ನನ್ನ ನಿನ್ ಕೇಳ್ಕೊಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ಲಕ್ಷ್ಮೀಕಾಂತನ್ ಮೈ ಮರ್ತು ಪಾಪು ನಿರ್ಲಕ್ಷಿಸ್ಬಿಟ್ಟಿಯಲ್ಲೋ. ಪಾಪು ಎಲ್ಲೋದ್ನೋ ಏನೋ, ಬೇಜವಾಬ್ದಾರಿ. ಸುಮ್ಮನೆ ಗಾಬರಿ ಬೇಡಮ್ಮ, ಇಲ್ಲ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕು, ಬಾ ನೋಡೋಣ. ಪಾಪು ಎಲ್ಲ ಹೀಗ್ಯಾಕಮ್ಮ ಎಲ್ಲ ಎದ್ ಬರ್ತಾ ಇದ್ದೀರಾ? ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿಯಿಂದ ಓಡಿ ಬರ್ತಿದ್ದೀರಾ? ಏನಾಯ್ತು? ಪಾಪು ಕಾಣಿಸ್ತಾ ಇಲ್ಲ. ಪಾಪ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಇಲ್ಲೇ ಏನೋ ಆಡ್ತಿರ್ಬೇಕು, ಬನ್ನಿ ನೋಡೋಣ. ಪಾಪು 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 ಇಷ್ಟು ಪಾಪು ಇದೆ? ಹೌದಾ? ಹೌದು ಬಾಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಪಾಪು ಏನಾದರೂ ನೀರಲ್ಲಿ ಬಿಡ್ತು ಅಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ಪಾಪು. ಪಾಪು ಸಿಕ್ಕಿ ಹೋದ್ರೆ ನಿಜವಾಗ ನನಗೆ ಹುಚ್ಚೆ ಹಿಡಿಯುತ್ತೆ. ಸಾಗರ್, ಈ ಏರಿಯಾ ಡೆಪ್ಟಿ ಕಮಿಷನರ್ ಆಗಿ ನಾನಿದ್ದೀನಿ, ಪಾಪು ಎಲ್ಲ ಇದ್ರೆ ನಾವು ಹುಡುಕ್ತೀನಿ, ಎಮೋಷನ್ ಆಗ್ಬೇಡ ಬಾಬಾ. ಕಾವೇರಿ ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಿ? ಸಾಗರ್, ನಿನ್ ಬೆಂಗಳೂರಿಂದ ಫೋನ್ ಬಂದಿದೆ. ಬಾಬಾ ಸಾಗರ್, ಹೋಗಿ ಅಟೆಂಡ್ ಮಾಡು. ಹ್ಮ್ ಬಾಬಾ, ಪಾಪು ನಾನಿದ್ದೀನಲ್ಲ, ಹೋಗು. ಸರಿ ಬಾ ಬಾ, ಹೋಗೋಣ.
ಹಲೋ ಹಲೋ ಬಾಬಾ, ಕಾವೇರಿ ಮಾತಾಡ್ತಾ ಇದ್ದಾರೆ. ಮಾತಾಡೋ ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಿ? ನೀವು ಮಾತಾಡಿ ಬಾಬಾ, ಮಾತಾಡಪ್ಪ, ನಾನು ಆಮೇಲೆ ಮಾತಾಡ್ತೀನಿ. ತಗೊಳ್ಳಿ ಬಾಬಾ, ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳೋ. ಹಲೋ, ನಾನು ಕಾವೇರಿ. ಯಾರು ಮಾತಾಡ್ತಿರೋದು? ನಾನೇ ಕಡಮ್ಮ, ಸುಬ್ರಹ್ಮಣ್ಯ. ಏನ್ ಸಮಾಚಾರ ಅಣ್ಣ? ಪಾಪು ಅವರು ಕ್ಷೇಮವಾಗಿ ಬಂದು ತಲುಪಿದ್ರು ತಾನೇ? ಕ್ಷೇಮವಾಗಿ ಬಂದು ಸೇರಿದ್ರು. ಇಲ್ಲ ಎಲ್ಲ ಆಡ್ಕೊಂಡಿದ್ದ, ಮಲ್ಕೊಂಡಿದ್ದಾನಂತೆ. ಮಲಗ್ಲಿ ಮಲಗ್ಲಿ ಅಣ್ಣ, ಸ್ವಲ್ಪ ಅವ್ರನ್ನ ಕರೀರಿ. ಒಂದ್ ನಿಮಿಷ ಲೈನಲ್ಲಿರು, ನಿನ್ ಜೊತೆ ಮಾತಾಡ್ಬೇಕಂತೆ. ಪ್ಲೀಸ್ ಮಾತಾಡೋ. ಮಾತಾಡೋ, ಮಾತಾಡಪ್ಪ, ಇಲ್ಲ ಹೋದ್ರೆ ಅನುಮಾನ ಬಂದ್ಬಿಡುತ್ತೆ ಕಣೋ. ಮಾತಾಡೋ ಸಾಗರ್, ಮಾತಾಡು, ಮಾತಾಡಪ್ಪ, ಮಾತಾಡೋ, ಮಾತಾಡಪ್ಪ. ಹಲೋ, ಏನ್ರಿ ನೀವು ಪಾಪು ಸುಖವಾಗಿ ಸೇರಿದ್ರಿ ಅಂತ ಅಣ್ಣ ಹೇಳಿದ್ರು. ಪಾಪು ದಾರಿಲಿ ಗಲಾಟೆ ಗಲಾಟೆ ಮಾಡ್ಲಿಲ್ಲ ತಾನೆ? ಚೇಚೆ, ಗಲಾಟೆ ಏನು ಮಾಡ್ಲಿಲ್ಲ, ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾನೆ ಕಾವೇರಿ. ಬೆಳಿಗ್ಗೆ ಡ್ರೈ ಪೌಡರ್ ಕುಡಿಸಿದ್ರಿ ತಾನೆ? ಹಾ ಕೊಟ್ಟೆ, ಎಲ್ಲ ಕೊಟ್ಟೆ, ಗುಡ್ಡೆ ಬಿಸ್ಕಟ್ ಕೊಟ್ಟೆ. ರಾತ್ರಿ ಹಾಲು ಕೊಡ್ಸಿದ್ರ? ಹಾ ಕುಡ್ದೆ ಮಲ್ಕೊಂಡಿದ್ದಾನೆ ಕಾವೇರಿ. ದೃಷ್ಟಿ ತೆಗ್ಸಿದ್ರು ಇಲ್ಲ ಮರ್ತ್ಬಿಟ್ರು? ಎಲ್ಲ ಎಲ್ಲ ಅಮ್ಮ ನೋಡ್ಕೊಂಡಿದ್ದಾರೆ, ಎಲ್ಲ ನೋಡ್ಕೊತಾ ಇದ್ದಾರೆ ಅಮ್ಮ. ಯಾಕೆ ನಿಮ್ ಧ್ವನಿ ಒಂಥರ ಇದೆ? ಗಂಟ್ಲು ಕಟ್ಕೊಂಡಿದ್ಯಾ? ನೆಗಡಿನಾ? ಏನಿಲ್ಲ ಕಾವೇರಿ, ಮಂಗಳೂರು ನೋಡು ತುಂಬಾ ಸೆಕೆ ಜಾಸ್ತಿ, ಐಸ್ ವಾಟರ್ ಕುಡ್ತಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಗಂಟ್ಲು ವ್ಯತ್ಯಾಸ. ಆಯ್ತು ಆಯ್ತು, ಆಮೇಲೆ ಇಲ್ಲಿ ನೋಡಿ, ಮಲ್ಗೋಕ್ ಮುಂಚೆ ಪಾಪು ಕೈಗೆ ನಿಮ್ ಟವಲ್ ತುದಿ ಕೊಡೋದನ್ನ ಮರಿಬೇಡಿ. ಮರೆತ್ರೆ ಮತ್ತೆ ಅವನ್ನ ಮಲಗಿಸೋದು ತುಂಬಾ ಕಷ್ಟ. ರೀ ನಿಮ್ಗಲ್ರಿ ಪಾಪುಗೆ. ಆಯ್ತು ಕಾವೇರಿ. ರೀ ಟವಲ್ ಮರಿಬೇಡಿ. ಆಯ್ತು. ಹೌದು, ನೀವ್ ಯಾವಾಗ ಬರ್ತೀರಿ? ಹಲೋ ಕೇಳಿಸ್ತಾ ಇದ್ಯಾ? ನೀವು ಯಾವಾಗ ಬರ್ತೀರಿ? ಹಲೋ ಹಲೋ ಬಾಬಾ, ಕಾವೇರಿ ನೀವ್ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ದ. ನಾನೇನಂತ ಹೇಳಿ? ಯಾಕೆ ಮಾತಾಡ್ತಿಲ್ಲ? ಯಾವಾಗ ಬರ್ತೀರಿ ಕಾವೇರಿ? ನಾನು ಇನ್ನೊಂದ್ ಎರಡು ದಿವಸದಲ್ಲಿ ಬರ್ತೀನಿ. ಎರಡು ದಿನನ? ನಾಳೆನೆ ಬರ್ತೀನಿ ಅಂತ ಹೇಳಿದ್ರಿ. ಸರಿ ಬಿಡು, ನಾಳೆನೆ ಬರ್ತೀನಿ, ನಾಳೆನೆ ಬರ್ತೀನಿ. ಬೇಗ ಬನ್ರಿ. ಪಾಪನ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲ ಓಕೆ. ಸಾಗರ್ ಏನೋ ಇದು, ಮಕ್ಕಳ ತರ ಅಳ್ತಾ ಇದೆಯಲ್ಲಪ್ಪ. ಕಾವೇರಿ ಬೇಡ ಬೇಡ ಅಂತ ಹೇಳಿದ್ರು, ನಾನೇ ಬಲವಂತವಾಗಿ ಮಗುನ್ ಕರ್ಕೊಂಡ್ ಬಂದೆ. ಈಗ ಮಗು ತಪ್ಪಿಸ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ಏನಾಗ್ತಾಳೆ ಅಂತ ಒಂದು ನಿಮಿಷ ಯೋಚನೆ ಮಾಡಿ ಬಾಬಾ. ಮೊದ್ಲೇ ಅವಳು ಹಾರ್ಟ್ ಪೇಷಂಟ್. ಕಾವೇರಿ ಹಾರ್ಟ್ ಪೇಷಂಟ? ಸಾಗರ್ ಸಾಗರ್ ಏನು ನೀನ್ ಹೇಳ್ತಾ ಇರೋದು? ಹೌದು ಬಾಬಾ, ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದು ಸದ್ಯ. ಕಾವೇರಿ ಹಾರ್ಟ್ ಪೇಷಂಟ್ ಅನ್ನೋದನ್ನ ಡಾಕ್ಟರ್ ಶಿವರಾಮ್ ಖಚಿತವಾಗಿ ಹೇಳ್ಬಿಟ್ರು. ಅವರೇ ಅವಳನ್ನ ಈ ಮದುವೆಗೆ ಅವಾಯ್ಡ್ ಮಾಡಿದ್ರು. ಈ ವಿಷಯ ಅವಳಿಗೂ ಗೊತ್ತಿಲ್ಲ. ಸಾಗರ, ಆ ವೆಂಕಣ್ಣ ನಿನಗೆ ಖಂಡಿತ ಅನ್ಯಾಯ ಮಾಡಲ್ಲ. ಅವ್ನ ನಂಬ್ಕೋ, ಎಲ್ಲ ಒಳ್ಳೇದೇ ಮಾಡ್ತಾನೆ. ನನ್ನ ಮೊಮ್ಮಗ ಖಂಡಿತ ಸಿಗ್ತಾನೆ. ನೋಡು, ಕಾವೇರಿಗೆ ಮೈ ಹುಷಾರಿಲ್ಲದೆ ಇರುವಾಗ ನೀ ಇಲ್ಲಿರೋ ಸರಿ ಇಲ್ಲಪ್ಪ. ಇಲ್ಲ ಮಾವ, ಸಾಗರ್ ಇಲ್ಲಿರೋದೇ ಸರಿ. ಅವನೊಬ್ಬನೇ ಅಲ್ಲಿ ಹೊರಟೋದ್ರೆ ಅಲ್ಲಿ ದೊಡ್ಡ ಅನಾಹುತ ನಡೆದು ಹೋಗುತ್ತೆ. ಏನಾದ್ರೂ ಮಾಡಿ ಮಗು ಬಗ್ಗೆ ಟಿವಿನಲ್ಲೋ ಪೇಪರ್ನಲ್ಲೋ ಹಾಕ್ತಾರೆ. ಈ ವಿಷಯ ಪೇಪರ್ಗೂ ಟಿವಿಗೂ ಹಾಕಿಸ್ತಾರೆ. ಆಮೇಲೆ ಕಾವೇರಿಗೆ ಈ ವಿಷಯ ಗೊತ್ತಾಗಿ ಅವಳು ಜೀವ ಸಹಿತ ಉಳಿಯಲ್ಲ. ಕರೆಕ್ಟ್ ಕರೆಕ್ಟ್. ಸಾಗರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ, ಸಮಾಧಾನ ಮಾಡ್ಕೊಳ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗನ ಹುಡುಕಿಸ್ತೀನಿ. ಧೈರ್ಯವಾಗಿರು, ಧೈರ್ಯವಾಗಿರು. ಬಂದೆಮ್ಮ.
ಯಾಕೆ ಸಂತಾನ ಹೋಗಿಸ್ತಾರ? ಯಾಕಲ್ಲೇ ನಿಂತ್ಬಿಟ್ರೆ ಮುಂದೆ ಬನ್ನಿ, ಕರ್ಪೂರ ಆರೋಗುತ್ತೆ. ಪಾಪ ಎಲ್ರಿ ಕಾರ್ನಲ್ಲಿದ್ದಾನ? ಪಾಪು ಪಾಪು ಕಾರ್ನಿಲ್ಲ ಕಾವೇರಿ, ಕಾರ್ನಲ್ಲಿಲ್ವಾ? ಮತ್ತೆಲ್ಲಿದ್ದಾನೆ? ಅಪ್ಪ ಅಮ್ಮನತ್ರ ಇದ್ದಾನೆ. ಅಯ್ಯೋ ರಾಮ, ಏನ್ರಿ ನೀವು? ಪಾಪು ನಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ನಾನು ಅವನ್ ನೋಡ್ಬೇಕು ಅಂತ ಎಷ್ಟು ಆಸೆ ಅಂದಿದ್ದ ಗೊತ್ತಾ? ಏನ್ ಮಾಡೋದು ಕಾವೇರಿ, ಎಲ್ಲ ನಮ್ಮ ಹಣೆ ಬರ. ನಾವಿಲ್ಲಿಂದ ಹೋದ್ವಲ್ಲ, ತಾತ ಅಜ್ಜಿ ನೋಡಿದ ತಕ್ಷಣ ಒಂದೇ ಓಟ ಹೋಗಿ ಬಾಚಿ ತಬ್ಕೊಂಬಿಟ್ಟ. ತಾತ ಅಜ್ಜಿ ಕಂಡ್ರೆ ಅವ್ರಿಗೆ ಅದೆಷ್ಟು ಪ್ರೀತಿ ಅಂತೀಯ? ಎರಡು ದಿವಸದಲ್ಲಿ ಅವರಿಬ್ಬರಿಗೂ ಅವನು ಅದೆಷ್ಟು ಹೊಂದ್ಕೊಂಬಿಟ್ಟ ಅಂತಂದ್ರೆ ಅಮ್ಮನ ಹತ್ರ ಹೋಗೋಣ ಬಾರೋ ಅಂದ್ರೆ ಬರಲ್ಲ ಅಂತಾನೆ. ನಾನು ತಾತ ಅಜ್ಜಿ ಹತ್ರನೇ ಇರ್ತೀನಿ ಅಂತ ಒಂದೇ ಹಠ. ಹಾಗನ್ಲಿಲ್ಲ, ಅವನಳೋ ರೀತಿ ಆಗಿತ್ತು ಅಷ್ಟೇ. ಅವನಳೋದನ್ನ ನೋಡ್ಲಾರ್ದೆ ಅಪ್ಪ ಅಮ್ಮ ಸ್ವಲ್ಪ ದಿವಸ ನಮ್ಮ ಜೊತೆನೆ ಇರಲಿ, ಊರಿಗೆ ಬರ್ಬೇಕಾರೆ ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಅಂದ್ರೆ ಎಷ್ಟು ದಿವಸ? ನಾಲ್ಕು ದಿವಸ ಕಾವೇರಿ, ಬಂದ್ಬಿಡ್ತಾರೆ. ಇಷ್ಟಕ್ಕೂ ನಾನು ಅವ್ರಿಗೆ ಹೇಳಿದೆ, ಪಾಪನ ಬಿಟ್ಬಿಟ್ಟು ಹೋದ್ರೆ ಕಾವೇರಿ ಸುಮ್ಮನಿರಲ್ಲ, ಅವಳನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ. ಆದ್ರೂ ಅವ್ರು ಕೇಳಲಿಲ್ಲ ಕಾವೇರಿ. ಸರಿ ಬಿಡಿ, ನಿಮ್ ಕಥೆ ತುಂಬಾ ಚೆನ್ನಾಗಿದೆ ಅಲ್ರಿ. ನನ್ನಂಥವಳೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಪಾಪು ಇಲ್ದೆ ಮೂರು ದಿವಸ ಹಲ್ಲು ಕಚ್ಕೊಂಡಿದ್ದೀನಿ. ಆದ್ರೆ ನೀವು ಒಂದೇ ಒಂದ್ ದಿವಸ ಅವನ್ನ ಬಿಟ್ಟಿರೋಕಾಗ್ದೆ ಈ ಕಣ್ಣೀರ್ ಹಾಕ್ತಿದ್ದೀರಲ್ಲ ಮಕ್ಕಳ ಥರ. ಅತ್ತೆ ಮಾವ ನಮ್ಗಿಂತಲೂ ಚೆನ್ನಾಗಿ ಪಾಪನ್ ನೋಡ್ಕೊಳ್ತಾರೆ. ನೀವ್ ಹೀಗೆ ಅಳ್ತಾ ಇದ್ರೆ ನಾನೀಗ್ಲೇ ಅತ್ತೆ ಮಾವನಿಗೆ ಫೋನ್ ಮಾಡಿ ತಕ್ಷಣ ಪಾಪನ್ ಕರ್ಕೊಂಡ್ ಬನ್ನಿ, ನಿಮ್ ಮಗನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಾನು ಅಳ್ತಾ ಇಲ್ಲ ಕಾವೇರಿ, ನನ್ ಮಗ ಎಲ್ಲೇ ಇರ್ಲಿ ಚೆನ್ನಾಗಿದ್ರೆ ಸಾಕು. ಏನ್ರಿ, ನಮ್ ಪಾಪು ಅತ್ತೆ ಮಾವನ ಹತ್ರ ಇಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರಾ. ಅವನು ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ನಮ್ಮ ನೆನಪಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿದ್ದಾನೆ. ಕಾವೇರಿ ಸುಮ್ಮನೆ ಇರ್ಲಿ, ನಾಲ್ಕು ದಿನ ಅವ್ನು ಬಿಟ್ಟಿರೋಕಾಗಲ್ವಾ ನಿಮ್ಗೆ? ನಾವಿಬ್ರು ಇಲ್ಲ ಅಂದ್ಮೇಲೆ ಪಾಪು ಖಂಡಿತ ಅಲ್ಲಿರಲ್ಲ, ಬೇಗ ಬಂದ್ಬಿಡ್ತಾನೆ. ಹಲೋ ಸಾಗರ, ನಾನು ನಿನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ಬಾವಾ, ಪಾಪು ವಿಷಯ ಏನಾದ್ರೂ ಗೊತ್ತಾಯ್ತಾ? ಸಿಗ್ತಾನೆ ಸಾಗರ್, ಖಂಡಿತ ಸಿಗ್ತಾನೆ. ಹೀಗೆ ಎಷ್ಟು ದಿನ ಅನ್ಕೊಂಡು ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರೋದು ಬಾವಾ? ಕಾವೇರಿ ವಿಷಯನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಎಲ್ಲ ಯೋಚನೆ ಮಾಡಿದ್ದೀನಿ, ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯುತ್ತೆ. ನೀನು ಆ ಚಿಂತೆ ಬಿಟ್ಟುಬಿಡು ಸಾಗರ್. ಪೊಲೀಸರಿಂದ ಹಿಡಿದು ಎಲ್ರಿಗೂ ಈ ವಿಷಯ ಹೇಳಿದ್ದೀನಿ, ಅವರು ಈ ಪ್ರಯತ್ನದಲ್ಲಿದ್ದಾರೆ. ನಮ್ಮ ಪಾಪು ಖಂಡಿತ ಸಿಕ್ಕೇ ಸಿಗ್ತಾನೆ ಕಣಯ್ಯ, ನೀನು ಧೈರ್ಯವಾಗಿರು. ಇದೇನು ಧೈರ್ಯನೋ ಮೊಂಡತನನೋ ಮೂರ್ಖತನನೋ ನನಗೆ ಗೊತ್ತಾಗ್ತಾ ಇಲ್ಲ ಬಾವಾ. ಹೃದಯನ ಕಲ್ ಮಾಡ್ಕೊಂಡಿದ್ದೀನಿ, ಕಾವೇರಿಗೋಸ್ಕರ ಏನ್ ಬಂದ್ರು ನಾನು ಸಹಿಸ್ಕೋತೀನಿ ಬಾ. ಗುಡ್, ದಟ್ಸ್ ದಿ ಸ್ಪಿರಿಟ್. ನಮಸ್ಕಾರ. ನಮಸ್ಕಾರ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ನಿಮ್ಗೆ ಯಾವ ಮಗು ಬೇಕೋ ಆ ಮಗು ಆರಿಸ್ಕೊಳ್ಳಿ. ಹೋಗಿ ನೋಡಿ ಪ್ರಿಯ. ಯಾವ ಮಗು ಇಷ್ಟ ಆಗ್ತಿಲ್ಲ ಪ್ರಿಯ? ಯಾವ ತರ ಮಗು ಬೇಕು ಅಂತ? ಅಳ್ಬೇಡ, ಅಳ್ಬೇಡ, ಹೇಳು ಹೇಳು.
ಇನ್ ಮಗನ್ ನೋಡ್ಬೇಕಾ? ಮಗು ನಿನ್ನ ನೋಡ್ಬೇಕಾ? ನೋಡಿ ನಗಬೇಕು. ನಿನ್ನ ಕೈ ಚಾಚಿ ಕರೆದಾಗ ಓಡ್ ಬಂದು ನಿನ್ನ ತಪ್ಕೋಬೇಕು. ಅಯ್ಯಯ್ಯೋ, ಏ ಸಂತಾನೋ ಸಂತಾನೋ, ಅಯ್ಯೋ ಇದ ಅನ್ಯಾಯ ಕಡೆ, ಇದ ಅನ್ಯಾಯ. ಯಾವ್ದ್ರಿ, ಯಾವ್ದ ಅನ್ಯಾಯ? ಭಾರತದ ಇತಿಹಾಸದಲ್ಲಿ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಮಂಚಕ್ಕೆ ಕಬ್ಬಿಣದ ಸರಪಳಿಯನ್ನ ಕಟ್ಟಿರೋದು ಇದೇ ಪ್ರಪ್ರಥಮ. ಈ ಕೇಸ್ ಏನಾದ್ರೂ ಸುಪ್ರೀಂ ಕೋರ್ಟ್ ಹೋಯ್ತು ಅಂದ್ರೆ ಜಡ್ಜ್ಮೆಂಟ್ ಸಿಗೋದು ಗಂಡನ ಕಡೆ ಕಡೆ, ಹೆಂಡತಿ ಕಡೆ ಅಲ್ಲ. ಅಯ್ಯೋ ಇಂಡಿಯನ್ ಹಿಸ್ಟ್ರಿನೇ ತಾಲಕ ಬುರುಡೆ. ಸುಪ್ರೀಂ ಕೋರ್ಟ್ಗೆ ಹೇಗ್ರಿ ಹೋಗ್ತೀರಾ? ಹೊಸಲು ದಾಟಿದ್ರೆ ಅಲ್ವೇ ನೀವು ಕೋರ್ಟು ಕಚೇರಿ ಅಂತ ಹೋಗೋದು? ಅಷ್ಟಕ್ಕೂ ನಾನು ಏನ್ ಅಪರಾಧ ಮಾಡಿದ್ದೀನಿ ಅಂತ ನನ್ನ ಮನ್ಸು ಕಟ್ಟಾಕಿದೆಯೇ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಭಾರತ ದೇಶದಲ್ಲಿ ಯಾವ ಗಂಡಸಾದ್ರೂ ನಿಮ್ಮ ಥರ ಮದುವೆ ಆದ ಕೂಡ್ಲೆ 7 ವರ್ಷಕ್ಕೆ 7 ಮಕ್ಕಳನ್ನ ಹುಟ್ಟಿಸಿದಾನಿಯೇ, ನಾಚಿಕೆ ಆಗೋಲ್ಲ ನಿಮಗೆ? ಅಮ್ಮೋ, ಸಂಸಾರ ಅಂದ್ರೆ ಒಂದೇ ಕ್ರಿಕೆಟ್ ಮ್ಯಾಚ್ ಅಂತ ತಿಳ್ಕೊಂಡಿದ್ದೀರೇನು? ಆಗಲ್ಲ ಕಡೆ ಸಂತಾನು, ನೋಡು ನಿಮ್ಮನ್ನೇನಾದ್ರೂ ಹೀಗೆ ಬಿಟ್ರೆ ಸೆಂಚುರಿ ಬಾರಿಸ್ಬಿಡ್ತೀರಾ. ಸರಿಯಾಗಿ ಹೇಳ್ತೀನಿ. ಅಯ್ಯೋ ರೀ, ನಾನೇನು ಈ ಮಂಚನ ಹೀಗೆ ಬಿಡ್ತೀನಿ ಅಂತ ತಿಳ್ಕೊಂಡ್ರೇನು? ಬೀದಿಗೆ ತಗೊಂಡ್ ಹೋಗ್ತೀನಿ, ಊರ್ನವರಿಗೆಲ್ಲ ನಿಮ್ಮ ಕತೆ ಹೇಳ್ತೀನಿ, ವಿಧಾನಸೌಧದ ಮುಂದ್ ಹೋಗ್ತೀನಿ, ಹೊಡಿತೀನಿ, ಮೈಕಲ್ ಹೇಳ್ತೀನಿ. ಈ ನಮ್ಮ ದೇಶದಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ನನ್ನ ಗಂಡನಿಂದಲೇ ಇಷ್ಟೊಂದು ಅಪಮಾನಕ್ಕೊಳಗಾಗಿರೋದು ಅಂತ. ಏನ್ ಸಂತನಮ್ಮ, ದೋಬಿ ಬಂದಿದ್ದಾನೆ, ಮೈಲ್ಗೆ ಬಟ್ಟೆ ಏನಾದ್ರು ಇದ್ರೆ ಅದನ್ನು ನನ್ನೇ ಕೇಳ್ಬೇಕಾ? ಇದ್ರೆ ನೀವೇ ನೋಡ್ ಹಾಕಿದ್ರೆ? ಎಲ್ಲ ಹಾಕಿದ್ನಿ ಅಮ್ಮವ್ರೆ, ಯಜಮಾನ್ರು ಊರಿಂದ ತಂದ ಚಿಕ್ಕ ಸೂಟ್ ಕೇಸ್ ಅಲ್ಲಿ ಪಾಪ ಬಟ್ಟೆ ಏನಾದ್ರು ಇದ್ರೆ ಅದನ್ನು ಹಾಕೋಣ ಅಂತ. ಸರಿ ಬನ್ನಿ. ಅಯ್ಯೋ ರಾಮನೇ, ಏನ್ ರಮ್ಮ ಇದು, ಪೆಟ್ಟಿಗೆ ತೆಗೆದ ಹಾಗೆ ಕಾಣಿಸ್ತಾ ಇಲ್ವೇ? ಇಟ್ಟಿದ್ದೆಲ್ಲ ಇಟ್ಟ ಹಾಗೆ ಇದೆ ಅಲ್ಲ, ಪಾಪನ್ ಮಾತ್ರ ಬಿಟ್ಟು ಬಟ್ಟೆಗಳಷ್ಟನ್ನೇ ತಗೊಂಡ್ ಬರ್ತಾರಿಯೇ. ಹೋಗ್ಲಿ ಬಿಡಿ, ಬಟ್ಟೆಗಳು ಇಷ್ಟೇಪ್ಪ ಇರೋದು, ನೀನು ಹೋಗು ಅಂತ ಅಗಸನ್ ಹೇಳ್ಬಿಡ್ತೀನಿ. ನಾನ್ ಪಾಪನ ಅರ್ಜೆಂಟ್ ನೋಡ್ಬೇಕು, ನಡೀರಿ ಊರ್ಗ್ ಹೋಗೋಣ. ಕಾವೇರಿ? ಇಲ್ಲ ರೀ, ನನ್ ಪಾಪ ನೋಡ್ಲೇಬೇಕು, ಈಗ್ಲೇ ಈ ಕ್ಷಣನೇ, ನಡೀರಿ ಮಂಗ್ಳೂರ್ಗ್ ಹೋಗೋಣ. ಇಲ್ಲ ರೀ, ನನ್ ಯಾಕೋ ಅನುಮಾನ ಬರ್ತಾ ಇದೆ, ನೀವ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ ಪಾಪ ನೋಡ್ಬೇಕು, ನನ್ ಪಾಪ ನೋಡ್ಬೇಕು. ಕಾವೇರಿ ಏನ್ ಮಾತಾಡ್ತಾ ಇದೀಯ, ಯಾಕೆ ಅನುಮಾನ ನಿಮ್ಗೆ? ನಮ್ ಪಾಪಗೆ ಏನಾಯ್ತು ನಿಜ ಹೇಳ್ರಿ, ಏನೋ ಮುಚ್ಚಿಡ್ತಿದ್ದೀರಾ? ಅಂತದ್ದೇನು ಇಲ್ಲ ಕಾವೇರಿ, ಐ ಆಮ್ ಆಲ್ ರೈಟ್, ರಿಯಲಿ ಐ ಆಮ್ ಆಲ್ ರೈಟ್. ನನಗೆ ಗೊತ್ತಿಲ್ಲ, ನನ್ನ ಪಾಪ ಅರ್ಜೆಂಟಾಗಿ ನೋಡ್ಬೇಕು, ಬೇರೆ ಮಾತು ಬೇಡ, ನಡೆಯೇ ಹೋಗೋಣ. ಕಾವೇರಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನನಗೆ ಕಾಲೇಜು ಎಕ್ಸಾಮು ಎಲ್ಲ. ನಮ್ಮ ಪಾಪಗಿಂತ ನಿಮ್ಮ ಕಾಲೇಜ್ ಹೆಚ್ಚಾಯ್ತು ಅಂದ್ರೆ ನಿಮಗೆ? ದಯವಿಟ್ಟು ಹಠ ಮಾಡಬೇಡ, ನೋಡು ನಿನ್ನ ಆರೋಗ್ಯ ಚೆನ್ನಾಗಿದೆ, ಈ ಪರಿಸ್ಥಿತಿಲಿ ಡಾಕ್ಟರ್ ನಿನ್ನ ಹೊರಗಡೆ ಹೋಗಬೇಡ ಅಂತ ಹೇಳಿದ. ಅದೆಲ್ಲ ನಂಗೆ ಗೊತ್ತಿಲ್ಲ, ಪಾಪ ನೋಡ್ಬೇಕು. ಹಲೋ ಸಾಗರ್, ನನ್ ನೋಡು ಡಾಕ್ಟ್ರೇ ಬಂದ್ರು, ಬನ್ನಿ ಡಾಕ್ಟ್ರೇ, ಒಳ್ಳೆ ಸಮಯಕ್ಕೆ ಬಂದ್ರಿ. ನೋಡಿ ಕಾವೇರಿ ಚಿಕ್ಕ ಹುಡುಗಿ ತರ ಹಠ ಮಾಡ್ತಿದ್ದಾಳೆ, ಇವಳಿರೋ ಸ್ಥಿತಿಲಿ ಇವಳು ಮಂಗ್ಳೂರ್ಗೆ ಹೋಗ್ತಾಳಂತೆ. ವೆರಿ ಗುಡ್ ವೆರಿ ಗುಡ್, ಧಾರಾಳವಾಗಿ ಹೋಗ್ಬಿಟ್ಟು ಬರ್ಬೋದು, ವಾತಾವರಣ ಬದಲಾವಣೆ ಆದ್ರೆ ಕಾವೇರಿಗೂ ಒಳ್ಳೇದಾಗ. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ, ಪ್ರಯಾಣ ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ? ಹೇಳಿದ್ದೆ, ಈಗ ನಾನೇ ಹೇಳ್ತಾ ಇದ್ದೀನಿ, ಕಾವೇರಿ ನಿಶ್ಚಿಂತೆಯಾಗಿ ಹೋಗ್ಬರ್ಬಹುದು, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕೇಳಿದ್ರ ಕೇಳಿದ್ರೆ ಡಾಕ್ಟ್ರ್ ಹೇಳಿದ್ದಿಲ್ಲ, ನಡೀರಿ ಹೋಗೋಣ, ಅವ್ರು ಕೊಟ್ಟ ಮೆಡಿಸನ್ ಎಲ್ಲ ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ, ನನ್ಗೆ ಯಾವ ರೋಗನೂ ಇಲ್ಲ, ನನ್ ಪಾಪ ನೋಡ್ಬೇಕು, ಅದೊಂದೇ ರೋಗ ನಂಗೆ. ಆ ರೋಗದ ಮುಂದೆ ಕಾವೇರಿ ಮೈನಲ್ಲಿರೋ ರೋಗ ಏನೇನೂ ಇಲ್ಲ. ಮಿಸ್ಟರ್ ಸಾಗರ್, ಕಾವೇರಿನ ಕರ್ಕೊಂಡೋಗಿ ತೋರಿಸಿ ಮಗುನ. ಇನ್ನು ಏನ್ರಿ ಯೋಚನೆ ಮಾಡ್ತಿದ್ದೀರಾ, ನಡೀರಿ ಹೋಗೋಣ ಪ್ಲೀಸ್ ಸಾಗರ್, ಕಮ್ ಆನ್ ಪ್ಲೀಸ್. ಸರಿ ಡಾಕ್ಟ್ರ್ ಹೇಳಾಯ್ತಲ್ಲ, ನೀನು ಹೋಗಿ ರೆಡಿ ಆಗು, ನಾನು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ತೀನಿ.
ಡಾಕ್ಟ್ರೇ, ಎಂತ ಕೆಲಸ ಮಾಡಿಬಿಟ್ರಿ ನೀವು? ಮಿಸ್ಟರ್ ಸಾಗರ್, ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನೀವು ಆದಷ್ಟು ಬೇಗ ಕಾವೇರಿನ ಮಂಗಳೂರಿಗೆ ಕರ್ಕೊಂಡು ಹೋಗಿ. ಅಲ್ಲಿ ಹೋದ್ರೆ ನಿಮ್ ತಂದೆ ತಾಯಿ ಅಕ್ಕ ಭಾವ ಎಲ್ಲರೂ ಸೇರಿ ನಿಜಾಂಶ ಏನು ಅನ್ನೋದನ್ನ ಆಕೆಗೆ ಹೇಳ್ಬಹುದು. ನೋಡಿ, ನನ್ನ ಮಾತು ಕೇಳಿ, ಇಲ್ಲೇ ಇದ್ರೆ ಈ ಪರಿಸ್ಥಿತಿನಲ್ಲಿ ಆಕೆಯನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಐ ಡೋಂಟ್ ನೋ ಡಾಕ್ಟರ್, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ. ನೋಡಿ, ಈ ಚಿಂತೆಯಲ್ಲಿ ಈ ಅನುಮಾನದಲ್ಲಿ ಆಕೆ ಇಲ್ಲಿದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಹಾರ್ಟ್ಗೆ ತೊಂದರೆ ಆಗಬಹುದು. ಯೋಚನೆ ಮಾಡಿ ನೋಡಿ, ಆ ಕಷ್ಟ ನೀವು ತಾನೇ ಅನುಭವಿಸೋದು. ಮಿಸ್ಟರ್ ಸಾಗರ್, ದಿಸ್ ಇಸ್ ನಾಟ್ ಮೈ ಡಿಸಿಷನ್, ಇದು ನನ್ನ ಅಡ್ವೈಸ್. ಹಲೋ ಬಾಬಾ, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಏನ್ ಸಾಗರ್, ಏನ್ ಸಮಾಚಾರ? ಕಾವೇರಿನ ಕರ್ಕೊಂಡು ಈಗಲೇ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ, ತುಂಬಾ ಅರ್ಜೆಂಟ್. ಬೇಡ ಸಾಗರ್, ಬೇಡ, ಕಾವೇರಿಗೆ ವಿಷಯ ಗೊತ್ತಾದ್ರೆ ತುಂಬಾ ಡೇಂಜರ್. ಬಾಬಾ, ಕಾವೇರಿಗೆ ನಮ್ಮ ಎಲ್ಲರ ಮೇಲೂ ಅನುಮಾನ ಬಂದ್ಬಿಟ್ಟಿದೆ. ಡಾಕ್ಟರ್ನ ಕೇಳಿದೆ, ಈ ಮಗು ವಿಷಯನ ಮುಚ್ಚಿಡೋದು ಒಳ್ಳೇದಲ್ಲ, ನಿಜ ಹೇಳ್ಬಿಡು ಅಂತ ಹೇಳಿದ್ರು. ಸಾಗರ್, ಹೇಗಾದ್ರೂ ಮಾಡಿ ಒಂದೆರಡು ದಿವಸ ಸಮಾಧಾನ ಮಾಡು. ಪಾಪು ಸಿಕ್ಕಿ ಸಿಗ್ತಾನೆ ನಂಬಿಕೆ ನನಗಿದೆ. ಎರಡು ದಿವಸ ಅಲ್ಲ, ಇನ್ನು ಎರಡು ನಿಮಿಷನೂ ನಾನು ಕಾವೇರಿನ ತಡೆಯೋದು ತುಂಬಾ ಕಷ್ಟ. ನಾವು ಈಗಲೇ ಬರ್ತಾ ಇದೀವಿ ಬಾಬಾ. ಹಲೋ ಹಲೋ, ಸಾಗರ್ ಏನ್ರಿ ಹೇಳ್ದ? ಏನ್ರಿ ಹೇಳ್ದ ಸಾಗರ್? ಕಾವೇರಿನ ಕರ್ಕೊಂಡು ಮಂಗಳೂರು ಬರ್ತಾನಂತೆ. ಏನು ಕಾವೇರಿ ಮಂಗಳೂರಿಗೆ ಬರ್ತಿದ್ದಾಳ? ಏನ್ರಿ, ಹೊತ್ತಾಯ್ತು ಬನ್ನಿ. ಕಾವೇರಿ, ಏನ್ ತಾತ ನೀನು, ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸ್ಟೇಷನ್ ಕಾರ್ ತರ್ತಿದ್ದೆ. ಅಲ್ಲಮ್ಮ, ಯಾರಿಗೂ ಹೇಳದೆ ಕೇಳದೆ ಬಂದು ಬಿಡ್ಬೇಕು ಅಂತ ಹೀಗ್ ಮಾಡಿದೆ ನೋಡು. ಪ್ರಯಾಣ ಎಲ್ಲ ಚೆನ್ನಾಗಿತ್ತಲ್ಲ? ಬಹಳ ಚೆನ್ನಾಗಿ, ತೊಂದರೆ ಆಗ್ಲಿಲ್ಲ. ಏನು ತೊಂದರೆ ಆಗ್ಲಿಲ್ಲ, ದೇವ್ರ ದರ್ಶನ ಚೆನ್ನಾಗಾಯ್ತು. ಅಂದಾಗೆ ನೀವೆಲ್ಲ ಹೊರಟು ನಿಂತಿರೋ ಆಗಿದೆ. ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಯಾಕೆ? ಅತ್ತೆ ಮಾವ ಮದ್ವೆ ಹೋದವರು ಅಲ್ಲೇ ಇದ್ದಾರೆ, ನಿಮ್ ಮರಿ ಮೊಮ್ಮಗನು ಅಲ್ಲೇ ಇದ್ದಾನೆ, ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಏನಮ್ಮ ಇದು, ನನ್ ಮರಿಮಗುಗೆ ನನ್ನ ಆಸ್ತಿ, ನನ್ನ ಎಫ್ ಡಿ ಎಲ್ಲ ಕೊಡಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ತೀರ್ಥಯಾತ್ರೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಈಗ ಮಗು ಇಲ್ಲ ಅಂದ್ರೆ ನನಗೆ ಹೇಗಾಗಬೇಕು ಹೇಳು? ಅಳಿ ಅಂದ್ರೆ ಈಗಲೇ ಫೋನ್ ಮಾಡಿ ಮಗುನ ಕರೆಸಿಬಿಡಿ. ಸರಿ ತಾತ, ನಾನು ಫೋನ್ ಮಾಡಿ ಬರ್ತೀನಿ. ನೀವು ನಮ್ಮ ಜೊತೆ ಬಂದ್ಬಿಡಿ, ಪಾಪನ ಅಲ್ಲೇ ನೋಡ್ಬೋದಲ್ಲ. ಅಲ್ಲಮ್ಮ, ನಾನು ಈಗ ತಾನೇ ಪ್ರಯಾಣ ಮುಗಿಸಿ ಬಂದಿದ್ದೀನಿ, ನನಗೇನು ನಿಮ್ಮ ಹಾಗೆ ಚಿಕ್ಕ ವಯಸ್ಸೇ, ಮುದುಕ ಕಣಮ್ಮ ನಾನು, ನನ್ನಿಂದ ಸಾಧ್ಯವಿಲ್ಲ. ಕಾವೇರಿ, ಅವ್ರಿಗೆ ಯಾಕೆ ಸುಮ್ಮನೆ ಕಷ್ಟ ಕೊಡ್ತೀಯ? ಅವ್ರು ಹೇಳ್ತಾರದು ಕರೆಕ್ಟು. ತಾತ, ನೀವು ರೆಸ್ಟ್ ತಗೊಳ್ಳಿ, ನಾನು ಫೋನ್ ಮಾಡ್ಬರ್ತೀನಿ. ಪಾಪು ಸಂಜೆ ಒಳಗಡೆ ಇಲ್ಲಿರ್ಬೇಕು. ಸಾಗರ್, ಸಾಗರ್, ನನ್ನ ಮರಿಮಗನ್ನ ಸಂಜೆ ಒಳಗೆ ಕರೆಸ್ತೀನಿ ಅಂತ ಹೇಳಿದ್ದೆ, ರಾತ್ರಿ ಆದ್ರೂ ಇನ್ನೂ ಬಂದೇ ಇಲ್ಲ. ಕಾವೇರಿ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಇಲ್ಲ ತಾತ, ಫೋನ್ ಮಾಡಿದ್ದೆ, ಏನೋ ತೊಂದರೆ ಆಗಿದೆ, ಇನ್ನೊಂದು ಎರಡು ದಿವಸದಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದೀಯ. ಚೇಚೆ, ಹಾಗೆಲ್ಲ ಏನೂ ಇಲ್ಲ ತಾತ. ನೀನ್ ಹಾಗೇನಿಲ್ಲ ಅಂದ್ರೆ, ನಿನ್ನ ಮುಖ, ನಿನ್ನ ಮಾತು, ನಿನ್ನ ನಡವಳಿಕೆ ನಿಜ ಹೇಳ್ತಾ ಇದೆ. ನಮ್ಮ ಪಾಪುಗೇನಾದ್ರೂ ಬಿಡ್ತು ನೀ ತಾತ. ಪಾಪು ಎಲ್ಲೇ ಇದ್ರು ನೂರು ವರ್ಷ ಚೆನ್ನಾಗಿರ್ಬೇಕು. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಸಾಗರ್. ತಾತ, ಇಷ್ಟು ದಿವಸ ಯಾರ ಹತ್ರನು ಹೇಳೋಕಾಗ್ದೆ ನನ್ನಲ್ಲೇ ನುಂಗ್ಕೊಂಡು ಒದ್ದಾಡ್ತಾ ಇದ್ದೆ. ಇವತ್ತು ನಾನು ಮಾತ್ರ ಹೇಳ್ತೀನಿ, ಆದರೆ ನೀವು ನನಗೊಂದು ಮಾತು ಕೊಡಬೇಕು. ಏನಂತ? ಯಾವುದೇ ಕಾರಣಕ್ಕೂ ನನ್ನ ಕಾವೇರಿಗೆ ವಿಷಯ ಗೊತ್ತಾಗಬಾರ್ದು. ಸರಿ, ಏನದು ಹೇಳು. ನಾನು ಮಂಗಳೂರಿಗೆ ಮದುವೆಗೆ ಅಂತ ಹೋದಾಗ ಪಾಪು ತಪ್ಪಿಸ್ಕೊಂಬಿಟ್ಟ, ಇದುವರೆಗೂ ಸಿಕ್ಕೇ ಇಲ್ಲ. ಈ ವಿಷಯನ ಕಾವೇರಿಗೆ ತಿಳಿಸೋಣ ಅಂದ್ರೆ ಅವಳು ಹಾರ್ಟ್ ಪೇಷಂಟ್. ಕಾವೇರಿ ಹಾರ್ಟ್ ಪೇಷಂಟ, ಅವಳು ಅಲ್ಪ ವಿಷಯನ. ಇನ್ನೂ ಮಲಗಿದ್ಯಾ ತಾತ? ತಾತ ಹೇಳು, ಹಾಲು ಕುಡಿ ಹೇಳು ತಾತ. ತಾತ, ತಾತ, ಹಾ
ಹಾಡಿನಲ್ಲಿ ಬಂದೆವು ಬಂದಾಗಿ ಆಟಾದ ಮೇಲೆ ವೇಷ ಬಿಚ್ಚಿ ಹೋಗಲು ದೂರಾಗಿ ಹೋಗಬೇಕು ಬಂದೋರಿಲ್ಲ ನಿರಂತರ ತೋರಿಲ್ಲ ಹೋದೋರು ಎಂದು ಪುಣ್ಯವಂತರು ಮೇಲೆ ನಿಂತ ಒಬ್ಬ ಸೂತ್ರಧಾರ ಚದುರಂಗ ಬಂದೆವು ಬಂದಾಗಿ ಆಟಾದ ಮೇಲೆ ವೇಷ ಬಿಚ್ಚಿ ಹೋಗಲು ದೂರಾಗಿ ಹೋಗಬೇಕು ಬಂದೋರೆಲ್ಲ ನಿರಂತರ ದೇವು ಬಂದಾಗಿ ಆಟಾದ ಮೇಲೆ ಹೋಗಲೆಂದು ಸಾಗರ ಬಾಬಾ ನೀವೆಲ್ಲ ಯಾಕೆ ಬಂದ್ಬಿಟ್ರಿ ಬೀಗರು ಇಲ್ಲಿಗೆ ಬಂದಿದ್ದಾಗ ತೀರ್ಕೊಂಡು ಬಿಟ್ರು ಅಂತ ಸುದ್ದಿ ಬಂತು ಅದಕ್ಕೆ ಬಂದ್ರಿ ಕಣೋ ಬಾಬಾ ಪಾಪು ಸಿಕ್ಕದ ಪಾಪು ಎಲ್ಲಿ ಇನ್ನೂ ಸಿಗಲಿಲ್ಲ ಸಾಗರ್ ಪಾಪು ಸಿಕ್ತೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ ಇಷ್ಟು ದಿವಸ ಪಾಪು ಅಪ್ಪ ಅಮ್ಮನ ಜೊತೆ ಬರ್ತಾನೆ ಅಂತ ಸುಳ್ಳು ಹೇಳಿ ನಾನು ಕಾವೇರಿಗೆ ಸಮಾಧಾನ ಮಾಡಿದ್ದೆ ಈಗ ನಾನೇನು ಅಂತ ಹೇಳಿ ಸತ್ಯ ಗೊತ್ತಾದ್ರೆ ಅವ್ರು ಖಂಡಿತ ಜೀವಿಸಿದ್ದು ಉಳಿಯೋದಿಲ್ಲ ಖಂಡಿತ ಉಳಿಯೋದಿಲ್ಲ ಅವರು ದಯವಿಟ್ಟು ನನ್ನ ಕ್ಷಮಿಸು ಕಲೆ ನಾನು ಮಂಗಳೂರು ಹೋಗಿದ್ದಾಗ ಪಾಪು ತಪ್ಪಿಸ್ಕೊಂಡ್ಬಿಟ್ಟ ಅವನಿದವರೆಗೂ ಸಿಕ್ಕೇ ಇಲ್ಲ
ರಸ್ತೆ ಇರೋದು ಜೀಪ್ ಕಾರು ಓಡಾಡೋದಕ್ಕೆ ಮಕ್ಕಳು ಆಟ ಆಡೋದಕ್ಕಲ್ಲ. ಜಾಸ್ತಿ ಮಾತಾಡಿದ್ರೆ ಸಮಾಧಾನ ಮಾಡ್ಕೊಡಿ. ಮಗುಗೇನು ಆಗ್ಲಿಲ್ಲ ತಾನೆ? ಏನೂ ಆಗಿಲ್ಲ ಸೇವರು ದೊಡ್ಡವನು. ತಾವು ಸಾರಿ ಸರ್, ಮಗುನ ಅಡ್ಡ ಬಂತು. ನಾನೇನು ನೀವು ನನಗೇನ್ ಸಾರಿ ಹೇಳೋದು? ನಾನು ನಿಮ್ ಥ್ಯಾಂಕ್ಸ್ ಹೇಳಬೇಕು. ನೀವು ಬುದ್ಧಿ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಮಗುಟ್ಟು ಪೊಲೀಸ್ ಹಿಡ್ಕೊಂಡ್ಬಿಟ್ಟಿದ್ದೀರಿ. ಈ ಮಗು ನಿಮ್ಮದ? ನಾವು ಮೀನು ಹಿಡಿಯಲಿಕ್ಕೆ ಹೋದಾಗ ನಮಗೆ ದೋಣಿಯಲ್ಲಿ ಸಿಕ್ಕಿತ್ತು, ಅದು ಹೇಗೆ ನಿಮ್ಮದಾಗುತ್ತೆ? ಈ ಮಗು ಹೇಗೆ ತಪ್ಪಿಸಿಕೊಂಡಿತ್ತು? ನನ್ನ ಮಗು ನನ್ನ ಹತ್ರನ ಇದೆ, ಈ ಮಗು ನಂದೆ. ಏನ್ರಿ ಸುಮ್ಮನೆ ನಿಂತ್ಕೊಂಡ್ಬಿಡ್ಲಿ, ಅವಳಿಗೆ ಹೇಳಿ. ಈ ಮಗು ನೀನು ಹೋಗು, ಕಾರಲ್ಲಿ ಕೂತ್ಕೋ, ನಾನು ಬರ್ತೇನೆ. ಅಲ್ಲಿ ಮಗು ಬಂದಿದ್ದೆ ನೋಡು. ಅಲ್ಲ ಮಹಾರಾಯ್ರೆ, ಮಗುವನ್ನು ಎಲ್ಲಿ ಬಿಟ್ಟಿದ್ದನ್ನು ನಾವು ಕೇಳಿದ್ದು ತಪ್ಪ, ಅವರು ಯಾಕೆ ಹಾಗೆ ಮಾತಾಡ್ತಾರೆ? ನೋಡಿ, ದಯವಿಟ್ಟು ಅವಳನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಆ ಮಗು ನಮ್ಗೆ ಬೇಕು. ಆಕೆ ನನ್ನ ಹೆಂಡತಿ, ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು. ನಮ್ಮ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯಿಂದ ಅವಳಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆವತ್ತಿಂದ ಅವಳು ನಿರ್ಜೀವ ವಸ್ತುವಾಗ್ಬಿಟ್ಲು. ಆದರೆ ಈ ಮಗು ಸಿಕ್ಕಿದ ತಕ್ಷಣ ನೋಡಿ ಹೇಗೆ ಹೇಗೆ ಅವಳು ಜೀವ ಬಂದಾಗ ಆಗಿದೆ. ತಾಯಿತನ ಅವಳ ನುಕ್ಕಿ ಹರಿತಾ ಇದೆ. ಮಾತಾಡದೆ ಇದ್ದವಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆ ಮಗು. ನೋಡಿ, ನಾನು ನಿಮಗೆ ಎಷ್ಟು ಹಣ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ಆ ಮಗನ ನಮ್ಗೆ ಕೊಟ್ಟುಬಿಡಿ. ನಾವು ಕರ್ಕೊಂಡು ಹೋಗಿ ಪೇಪರ್ನಲ್ಲಿ ಹಾಕಿಸಿ ಅದ್ರ ತಂದೆ ತಾಯಿ ಯಾರಂತ ತಿಳ್ಕೊಂಡು ಅವ್ರದ್ದು ಒಪ್ಪಿಗೆನೂ ಪಡೆದು ಅಮೆರಿಕಾ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಇಲ್ಲ ಅನ್ಬಿಡಿ. ನಾವು $1,00,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಪ್ಲೀಸ್ ಇಲ್ಲ ಅನ್ಬಿಡಿ. ಬೇಡ ಮಹಾರಾಯರೆ, ನಿಮ್ಮ ಹಣ ಒಂದೂ ಬೇಡ. ಮಗುವಿಗೆ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಸಾಕು, ನಿಮಗೂ ಪುಣ್ಯ ಬರುವುದು, ನಮಗೂ ಪುಣ್ಯ ಬರುವುದು. ಪಾಪ ನೋಡಿದ್ರಾ ಎಷ್ಟು ಚೆನ್ನಾಗಿದ್ದಾನಲ್ಲ. ನನಗೆ ಮಾತು ಬಂದ್ಬಿಡ್ತೇನೆ, ಮಾತು ಬಂದ್ಬಿಡ್ತು. ನಾನು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಡ್ತು. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ನೀನು ಸಂತೋಷವಾಗಿದ್ರೆ ನನಗೆ ಅದಷ್ಟೇ ಸಾಕು. ಹೋಗೋಣ.
ಸಾನಿ ಬಂದೆ ಹರಿಶಾನಿ ತಂದೆ ನಮಗೆ ಕಣ್ಣಾದೆಯು ದೈವದ ಕರುಣೆಯು ನಮಗೆ ನೀ ದೊರಕಿದೆ ಮಮತೆಯ ಸರಿಗಮ ಸಾಗರ್, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ, ಆದ್ರೆ ಕೇಸು ದಿನೇ ದಿನೇ ಕಾಂಪ್ಲಿಕೇಟ್ ಆಗ್ತಾ ಇದೆ. ಕೊನೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕಾಗುತ್ತೆ. ಎಸ್ ನೋಡಿ, ದೇಹದ ರೋಗಕ್ಕಿಂತ ಈಕೆಗೆ ಮನೋರೋಗ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ಆದ್ರೆ ನಿಮ್ ಮಗುನ ಎಲ್ಲೇದ್ರೂ ಹುಡುಕ್ಸಿ ಕರೆಸಿದ್ರೆ ಪೇಷಂಟ್ ಉಳಿಬಹುದು. ಡಾಕ್ಟರ್, ಹೌದು ಸರ್, ಡಾಕ್ಟರ್ ಹೇಳಿದಾಗೇನೆ ಕಾವೇರಿ ಉಳಿಬೇಕು ಅನ್ನೋ ಹಾಗಿದ್ರೆ ಪಾಪು ಎಲ್ಲಿದ್ರೂ ಹುಡುಕ್ಸ್ಬೇಕಾಗುತ್ತೆ. ಡಾಕ್ಟರ್, ಪಾಪು ನನ್ನ ಡೋಂಟ್ ವರಿ ಸಾಗರ್, ನಾನು ನಿನ್ನ ನಂಬಿ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಅದು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಕಣಪ್ಪ. ನಮ್ಮನೆ ಬಂಗಾರದ ಲಕ್ಷ್ಮಿನ ಸಾಯಿಸ್ಬೇಡ ಕಣಪ್ಪ. ನಮ್ಮ ಮಗನ್ನ ನಮ್ಮಿಂದ ನಮ್ಮನೆಯಿಂದ ದೂರ ಮಾಡಬೇಡ ಕಣಯ್ಯ. ನಮ್ಮನ್ನ ಕೈ ಬಿಡಬೇಡ ತಂದೆ. ಮಾಧವ ಶಾಸ್ತ್ರಿಗಳೇ, ಏನಿದು? ತಿರುಪತಿ ತಿಮ್ಮಪ್ಪನ ಪ್ರಸಾದ ರಾಯರೇ. ಸಾಗರ, ತಿರುಪತಿಯಿಂದ ವೆಂಕಣ್ಣ ಪ್ರಸಾದ ಕಳಿಸಿ ಅಂತ ತಗೋ ಬಾರೋ. ಬಾರೋ, ನಂಗೋಸ್ಕರ ಬಾರೋ. ವೆಂಕಣ್ಣ, ನೀನಿದೀಯಾ ಅಂತ ನಿರೂಪಿಸ್ಬಿಟ್ಟಿ ಕಣಯ್ಯ. ಲೋ ಸಾಗರ, ನಮ್ಮ ಪಾಪು ನೋಡು, ನಮ್ಮ ಪಾಪು ಫೋಟೋ ನೋಡು. ಕಾವೇರಿ, ಕಾವೇರಿ, ನಮ್ಮ ಪಾಪು ಸಿಕ್ಬಿಟ್ಟ. ಕಾವೇರಿ, 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 ನಮ್ಮ ಪಾಪು ಸಿಕ್ಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ನೋಡು. ಇಲ್ಲಿ ಪೇಪರ್ ಕೊಡಿ. ಇಲ್ಲಿ ವಿದೇಶದಲ್ಲಿ ವಾಸಿಸುತ್ತಿರುವ ಡಾಕ್ಟರ್ ಹರ್ಷವರ್ಧನ್ ಮತ್ತು ಅವರ ಪತ್ನಿ ಮಿಸಸ್ ಹರ್ಷವರ್ಧನ್ ಅವರಿಗೆ ದೊರಕಿರುವ ಮಗುವಿನ ಭಾವಚಿತ್ರದೊಂದಿಗೆ ಈ ಜಾಹೀರಾತು ನೀಡಲಾಗಿದೆ. ಮಗುವಿನ ತಂದೆ ತಾಯಿ ಪೋಷಕರೇನಾದರೂ ಇದ್ದರೆ ದಿನಾಂಕ 19/4/96 ಒಳಗೆ ಈ ಕೆಳಗಿನ ವಿಳಾಸದಲ್ಲಿ ಸಂಪರ್ಕಿಸತಕ್ಕದ್ದು. ಈ ಡಾಕ್ಟರ್ ದಂಪತಿಗಳು ಅದೇ ದಿನ ಸಾಯಂಕಾಲ 4:45 ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ಅಮೆರಿಕಕ್ಕೆ ಹೊರಡಲಿದ್ದಾರೆ. ಆದ್ದರಿಂದ ದಯವಿಟ್ಟು ಮಗುವಿಗೆ ಸಂಬಂಧಪಟ್ಟವರು
ಮೇಲೆ ತಿಳಿಸಿದ ದಿನಾಂಕದೊಳಗೆ ಇವರನ್ನು ಸಂಪರ್ಕಿಸತಕ್ಕದ್ದು. ಡಾಕ್ಟರ್ ಹರ್ಷವರ್ಧನ್, ಡಾಕ್ಟರ್ ಪ್ರಿಯದರ್ಶಿನಿ. 19 ಅಂದ್ರೆ ಇವತ್ತೇ. ಅಯ್ಯೋ, ಫ್ಲೈಟ್ ಹೊರಗಿನ ಅರ್ಧ ಗಂಟೆ. ಹೌದು, ಈ ಕಂಡೀಷನ್ ಅಲ್ಲಿ ನೀವು ಹೋಗ್ಬಾರ್ದಮ್ಮ. ನನ್ಗೇನು ಆಗಿಲ್ಲ, ನನ್ನ ಪಾಪ ನೋಡ್ಬೇಕ್ರಿ, ಕರ್ಕೊಂಡು ಹೋಗಿ. ಇನ್ ತಡ ಮಾಡಬೇಡ, ಕಾವೇರಿ ಕರ್ಕೊಂಡು ಬೇಗ ಹೊರಡು. ಫ್ಲೈಟ್ ಹೊರಡೋಕೆ 30 ನಿಮಿಷ ಇದೆ, 10 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ. ಕಮ ಇಟ್ಸ್ ಎ ಮೆಡಿಕಲ್ ವಂಡರ್. ಎಸ್ ಎಸ್, ಗಾಡ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ವಂಡರ್. ಈಸ್ ಎ ವಂಡರ್ ಮ್ಯಾನ್. ಯಾ security check and wait for the departure call. Thank you. ಕಾವೇರಿ ಕರ್ಕೊಂಡು ಹೋಗಿ, ಬೇಗ ಏರ್ಪೋರ್ಟ್ ಹೋಗಿ. ಎಕ್ಸ್ಕ್ಯೂಸ್ ಮೀ ಸರ್, ಏನಾಯ್ತು? ಆಕ್ಸಿಡೆಂಟ್ ಆಯ್ತು, ಅರ್ಜೆಂಟಾಗಿ ಏರ್ಪೋರ್ಟ್ ಹೋಗ್ಬೇಕು. ಒಂದು ಲಿಫ್ಟ್ ಕೊಡ್ತೀರಾ? ಹೌದಾ, ಬನ್ನಿ. ಥ್ಯಾಂಕ್ ಯು ಸರ್. ಬಾ ಮಾಮ ಕಡೆ ಕೂತ್ಕೊಂಡು ಸಾಗರ ಹಾಸ್ಪಿಟಲ್ ಕರ್ಕೊಂಡು Your attention please. IC 396 to Mumbai is ready for departure. Passengers are requested to board the flight. Thank you. ಬಿಡಿಯಪ್ಪ, ಸ್ವಲ್ಪ ಅರ್ಜೆಂಟ್ ಇದೆ, ಬಿಡಿ. ಎಲ್ಲಿ ಬೋರ್ಡಿಂಗ್ ಕಾರ್ಡ್? ದಯವಿಟ್ಟು ನನ್ನ ತಡಿಬೇಡಿ, ನಾನು ನನ್ನ ಮಗನ ನೋಡ್ಬೇಕು. ನನ್ನ ಮಗನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು ಸರ್, ತಡಿಬೇಡಿ, ಬಿಡಿ. ಹೇ ಮಿಸ್ಟರ್, ಕಾರ್ಡ್ ಅಂತ ಬಿಡಕ್ಕಾಗದೆ ನಾನು ಮಗು ನೋಡ್ಬೇಕಂದ್ರೆ ಬಿಡಿ ಸರ್. ಅಮ್ಮ,
ಈ ಅಡ್ವರ್ಟೈಸ್ಮೆಂಟ್ ನಿಮಗೆ ತಾನೆ ಹಾಕ್ಸಿದ್ದು ಸರ್? ಹೌದು, ನಮ್ಮ ಕಾವೇರಿ ಹಾರ್ಟ್ ಪೇಷಂಟ್, ಮಗು ಕಳೆದೋದಾಗ್ಲಿಂದಲೂ ಹಾಸಿಗೆ ಹಿಡಿದು ಬಿಟ್ಟಿದ್ರು. ಮಗು ಸಿಕ್ಕಿದೆ ಅಂತ ನೀವು ಪೇಪರ್ ಹಾಕ್ಸಿ ತುಂಬ ಉಪಕಾರ ಮಾಡಿದ್ರಿ, ಭಾಳ ಥ್ಯಾಂಕ್ಸ್ ಸರ್. ನೋಡು ಕೇಳು, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಯಾರು ಕೊಡಲ್ಲ ನನಗೆ ಪಾಪು, ನನ್ನ ಅಮ್ಮ ಪ್ಲೇನ್ ಅಲ್ಲಿ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ ಬರಕಂತ. ನಾನು ಕೊಡಲ್ಲ ಪಾಪು, ನನ್ನ ಮಗ, ನನ್ನ ಮಗುನೇ, ನನಗೆ ಕೊಡಲ್ಲ ಪಾಪು, ಸ್ವಲ್ಪ ನೀವೇ ಹೇಳ್ರಿ, ನನ್ನ ಮಗು ನನಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಹೇಳಿ ನನ್ನ ಮಗು ನನಗೆ ಬೇಕು. ರೀಸನೇಬಲ್, ಪಾಪು ಅವ್ರ ಮಗ, ಅವ್ರವ್ರ ಮಗುನ್ ಕೊಡೋದಿಲ್ಲ, ಟೈಮ್ ಆಯ್ತು ನಡಿ ಹೋಗೋಣ. ಇಲ್ಲ, ನನ್ನ ಮಗುಂದ ನನ್ಗೆ ಎಲ್ಕೋ ಬರೋದಿಲ್ಲ, ಸ್ವಲ್ಪ ಹೇಳಿ ನನಗೆ ನನ್ನ ಮಗು ಬೇಕು. ನೀವು ಹೇಳೋದು ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ನ ಮಗು ನನಗೆ ಕೊಟ್ಬಿಡಿ. ಇವನ್ ನಿನ್ ಮಗ ಹೇಗಾಗ್ತದೆ? ಇವನ್ನ ಹೆತ್ತವಳು ನಾನು, ಹೆತ್ತವಳು ನೀನೆ ಅಂತ ಏನ್ ಗ್ಯಾರಂಟಿ? ಹೆತ್ತವ್ರು ಯಾರು ಮಗು ಕರ್ಕೊಂಡು ಬರ್ತಿರಲ್ಲ. ಈಗ ಇವ್ನು ತೆಗೆದು ಹೋಗಿದ್ದಿದ್ರೆ ನಾನು ಬದುಕಿರ್ತಿರ್ಲಿಲ್ಲ ಅಮ್ಮ. ಈಗ ನೀವು ಇವನ್ನ ಕೊಡದೆ ಹೋದ್ರೆ ನಾನು ಬದುಕಿರಲ್ಲ ಅಮ್ಮ. ಕೊಡಿ, ಇವನ್ನ ಸರಿ ಬೇಡ, ಇವನ್ ಬರೋದಿಲ್ಲ. ಹಾಗಂತ ಬೇಡಿಮ್ಮ, ನಾನ್ ನಿಮ್ಗೆ ಹಣ, ಆಸ್ತಿ ಪಾಸ್ತಿ, ಒಡವೆ ಎಲ್ಲ ಕೊಡ್ತೇನೆ. ನನ್ನ ಮಗು ಮಾತ್ರ ನನಗೆ ಕೊಡ್ಲಿ. ಇಲ್ಲ ಅಮ್ಮ, ಇಲ್ಲ, ನಾನು ಇವನ್ ಯಾರಿಗೂ ಕೊಡೋದಿಲ್ಲ. ಇವರೇ ನನ್ನ ಸರ್ವಸ್ವ, ನನ್ನ ಮಗು ನಾನು ಯಾರಿಗೂ ಕೊಡೋದಿಲ್ಲ. ನನ್ನ ಮಗು ನಾನು ಯಾರಿಗೂ ಕೊಡೋದಿಲ್ಲ, ಕೊಡೋದೇ ಇಲ್ಲ. ಪ್ರಿಯಾ, ಹೋಗೋಣ, ಪ್ರಯೋಜನ ಇಲ್ಲ ಇದು. ನೀವು ಸ್ವಲ್ಪ ಹೇಳಿದ್ರೆ, ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ದಯವಿಟ್ಟು ಹೇಳ್ರಿ. ಯಾವ ಬಾಯಿಂದ ಕೇಳೋದು? ಅದು ಅವ್ರ ಮಗು. ಅಮ್ಮ, ನಿಮಗೆ ಕೈ ಮುಗಿತೀನಮ್ಮ, ಕಾಲಿಗೆ ಬೀಳ್ತೇನೆ. ಈ ಮಗು ನನಗೆ ಕೊಟ್ಬಿಡ. ನನಗೆ ನನಗೆ ಜನದಲ್ಲಿ ಮಕ್ಕಳು ಹುಟ್ಟಲ್ಲ ಅಮ್ಮ. ನನ್ನ ಗರ್ಭಕೋಶ ತೆಗೆದ ಹೌದಮ್ಮ, ನಾನು ಹೇಳ್ತಿರೋ ಸುಳ್ಳಲ್ಲ. ನನ್ನ ನಂಬಿ ಪಾಪ ಕೊಡಿಮ್ಮ, ನಾನು ನನ್ನ ಪ್ರಾಣಿಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೋತೀನಿ. ಮಹಾರಾಜ ತರ ಸಾಕ್ತೀನಮ್ಮ, ಪಾಪ ಕೊಡಿಮ್ಮ. ಲೇಟ್ ಆಯ್ತು, ಹೋಗೋಣ. ಪ್ರಿಯಾ, ಎಕ್ಸ್ಕ್ಯೂಸ್ ಮಿ, ಡಾಕ್ಟರ್ ಹರ್ಷವರ್ಧನ್? ಎಸ್, ಫೈಟ್ ಇಸ್ ರೆಡಿ ಟು ಟೇಕ್ ಆಫ್. ನೋಡು, ಲೇಟ್ ಆಯ್ತು, ಬಾ ಹೋಗೋಣ. ನಾನು ಬರೋದಿಲ್ಲ, ನೀವಾದ್ರೂ ಸ್ವಲ್ಪ ಹೇಳ್ರಿ, ನಿಮ್ಮ ಮಾತವ್ರು ಕೇಳ್ತಾರೆ, ದಯವಿಟ್ಟು ಹೇಳ್ರಿ. ಪ್ರಿಯಾ, ಬಿ ಫೇರ್. ಅನಾಥ ಮಗು ಆಗಿದ್ರೆ ಬೇರೆ ವಿಚಾರ, ಅದು ಅವ್ರ ಸ್ವಂತ ಮಗು. ನಿನ್ನ ಮಗು ಆಗಿದ್ರೆ ನೀನು ಕೊಡ್ತಿದ್ಯಾ? ನೋಡು, ಕಳೆದೋದ ಮಾತನ್ನು ದೇವರು ಕೊಟ್ಟಿದ್ದಾನೆ ಅಂತ ಸಂತೋಷ ಪಡೋಣ, ಬೇರೆ ಮಗುನ ನಾವು ದತ್ತು ತಗೊಳ್ಳೋಣ, ಕರ್ಕೊಂಡು ಹೋಗೋಣ. ಈ ಫ್ಲೈಟ್ ಅನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ಹಠ ಮಾಡಿದ್ರೆ ಹೇಗೆ? ಯು ಆರ್ ನಾಟ್ ಗಿವಿಂಗ್ ಎನಿ ಚಾಯ್ಸ್, ಕಮ್ ಆನ್. you
ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ. ಅಲ್ಲಮ್ಮ, ಪಾಪ ಇಲ್ಲದೆ ನೀನು ಬದುಕಿರ್ತೀಯನಮ್ಮ. ಅಲ್ಲ ಕಾವೇರಿ, ನಿನ್ನ ಗಂಡ ಅತ್ತೆ ಮಾವ ಪಾಪು ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಾ? ನಂಗೆ ಗೊತ್ತಿಲ್ಲ, ನಾನು ಅವರನ್ನು ನೋಡಬೇಕು. ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀರಾ? ಸರಿ ಬಾ ಹೋಗೋಣ. ಕಾವೇರಿ, ಪಾಪು ಎಲ್ಲಿ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಪಾಪು ಎಲ್ಲಿ ಕಾವೇರಿ? ಸಾಗರ್, ಪಾಪು ಅಮೆರಿಕಾಗೆ ಎತ್ಕೊಂಡು ಹೊರಟದ್ರ? ಇಲ್ಲ, ಎತ್ಕೊಂಡು ಹೋಗ್ಲಿಲ್ಲ, ಕಾವೇರಿನ ಅವ್ರು ಕೊಟ್ಬಿಟ್ಲು. ಕಾವೇರಿ, ಪಾಪು ನೀನ್ ಕೊಟ್ಟಿಯ? ಯಾಕೆ ಕೊಟ್ಟೆ? ಆ ತಾಯಿ ವೇದನೆ ನೋಡಕ್ಕಾಗದೆ ಕೊಟ್ಟಿರಿ. ಕಾವೇರಿ, ಪಾಪು ದೂರ ಆದ್ರೆ ನೀನ್ ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ಇಷ್ಟಕ್ಕೂ ಪಾಪನ್ ಕೊಡೋಕ್ ನಿನ್ಗೇನ್ ಹಕ್ಕಿತ್ತು? ಹಕ್ಕಲ್ಲ ರೀ, ಹೆಣ್ಣಾಗಿ ನನ್ನ ಕರ್ತವ್ಯ, ಧರ್ಮ. ನನಗೆ ಈ ಜನ್ಮದಲ್ಲಿ ಮಕ್ಕಳಾಗೋಲ್ಲ, ಗರ್ಭಕೋಶ ತೆಗೆದಿದ್ದಾರೆ ಅಂತ ಅದು ಎಷ್ಟು ನೊಂದು ಹೇಳದ್ಲು, ಅಲ್ಲಿ ಸೋತ್ ಬಿಟ್ಟೆ ರೀ. ನಮ್ಗಿನ್ನು ಮಕ್ಕಳು ಹುಟ್ಟಬಹುದು, ಆದ್ರೆ ಅವರಿಗೆ ಮಕ್ಕಳಿಲ್ದೆ ಹೋದ್ರೆ, ಎಂತ ಅನ್ನಿಸ್ಕೊಳ್ದೆ ಹೋದ್ರೆ ಆಗೋ ನೋವು ನಾನು ಅನುಭವಿಸಿದ್ದೀನಿ ರೀ. ಹೆಣ್ಣಾದ ನಾನು ಇನ್ನೊಂದು ಹೆಣ್ಣಿನ ನೋವು ಸಂಕಟ ನೋಡೋಕ್ಕಾಗದೆ ಪಾಪನ್ ಕೊಟ್ಟೆ. ದೊಡ್ಡ ತ್ಯಾಗಿ ಆಗ್ಬಿಟ್ಟೆ ಅಲ್ಲ. ಹೆತ್ತ ತಾಯಿ ನೋವಿಗಿಂತ ಸಾಕಿದ ತಾಯಿ ನೋವು ಏನಂತ ನನಗೆ ಗೊತ್ತು. ಆ ನೋವಿನ ನರಕದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತಾನು ನನಗ್ ಗೊತ್ತು ರೀ. ಆ ತಾಯಿ ಪ್ರಾಣ ಉಳಿಸೋದಕ್ಕೋಸ್ಕರ ಪಾಪನ ಕೊಟ್ಟೆ ಅಷ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಕಾವೇರಿ, ನಮ್ ವಂಶೋದ್ಧಾರಕನ ಇಲ್ದಾಗ ಮಾಡ್ಬಿಟ್ಟಿಲ್ಲ ಕಾವೇರಿ. ರೀ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಗೆ ಇನ್ನೊಂದು ಮಗುನ್ ಕೊಟ್ಟು ನಿಮ್ ವಂಶ ಉದ್ಧಾರ ಮಾಡಿದೆ, ನಾನ್ ಸಾಯಲ್ಲ ರೀ, ನಾನ್ ಸಾಯಲ್ಲ. ಕಾವೇರಿ, ಕಾವೇರಿ ಎಂಥ ದೊಡ್ಡ ಮನಸ್ಸು ನಿಮ್ಮದು. ಹೆತ್ತ ತಾಯಿಗಿರೋ ಹಕ್ಕನ್ನ ಸಾಕಿದ ತಾಯಿಯ ಪ್ರೇಮ ನುಂಗಾಕ್ಬಿಡ್ತಲ್ಲ ಕಾವೇರಿ. ಬೇರೆಯವರ ನೋವುಗೋಸ್ಕರ ತನ್ನ ನೋವನ್ನ ತಾನೇ ನುಂಗ್ಕೊಂಡು ಹೆತ್ತ ಮಗನನ್ನ ತ್ಯಾಗ ಮಾಡಿ ಮಹಾಸಾಧ್ವಿ ಆಗ್ಬಿಟ್ಟೆ ಕಾವೇರಿ, ನೀನು ಮಹಾಸಾಧ್ವಿ ಆಗ್ಬಿಟ್ಟೆ. ಅದಕ್ಕೆ ಹೆಣ್ಣನ್ನ ಜೀವನದಿಗೆ ಹೋಲಿಸಿರೋದು ಕಾವೇರಿ. ಕಾವೇರಿ, ನಿನ್ನ ತ್ಯಾಗಕ್ಕೆ ಹ್ಯಾಟ್ಸ್ ಆಫ್. Your attention please. Please fasten your seat belts. We are landing back to Bangalore. Sorry for the inconvenience. ಹರ್ಷವರ್ಧನ್, ಯಾಕಮ್ಮ ವಾಪಸ್ ಬಂದಿದ್ದೆ?
ಸೋತು ನಿಂದೆ. ಕರ್ಕೊಂಡು ಹೋಗಿ ಬೇಡಿಮ್ಮ. ಕೆಲವೇ ಕೆಲವು ದಿವಸ ನಾನು ಇವನಿಗೆ ತಾಯಿಯಾಗಿದ್ದೆ, ಅಷ್ಟಕ್ಕೆ ನಾನಿಂದ ಇವನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಇನ್ನ ಹೆತ್ತ ತಾಯಿ ನೀವು ಹೇಗಿರ್ತೀರಮ್ಮ? ಆ ಪಾಪ ನನಗೆ ಬೇಡ. ಮಗು ನಿಮ್ಮ ಹತ್ರ ಇರೋದು ಧರ್ಮ, ನಿಮ್ ಜೊತೆನೆ ಇರ್ಲಿ. ತಾಯಿಯಿಂದ ಮಗುನ ಬೇರ್ಪಡಿಸೋದಕ್ಕೆ ದೇವರಿಗೂ ಇಷ್ಟವಿಲ್ಲ, ಪ್ಲೇನೇ ವಾಪಸ್ ಬಂದ್ಬಿಡ್ತು. ತ್ಯಾಗತಿ ಇನ್ನೊಂದು ಹೆಸರು ಹೆಣ್ಣು ಅಂತಾರೆ. ಅಂತೂ ನನ್ನ ಮೊಮ್ಮಗ ಮಹಾ ಅದೃಷ್ಟವಂತ. ಇಬ್ಬಿಬ್ರು ತಂದೆ, ಇಬ್ಬಿಬ್ರು ತಾಯಂದ್ರು, ಎಲ್ಲ ಡಬಲ್ ಡಬಲ್ ಶ್ರೀಕೃಷ್ಣ ಪರಮಾತ್ಮ ಇದ್ದ ಹಾಗೆ. ಎಲ್ಲ ವೆಂಕಣ್ಣನ ಲೀಲೆ. ಓ, ಯು ಮೀನ್ ದ ತಿರುಪ್ತಿ? ಯೆಸ್, ಸೇಮ್ ನಾಟಿ ಫೆಲೋ.